ನಮಸ್ಕಾರ ಸ್ನೇಹಿತರೆ, ನಾವು ಈ ಹಿಂದಿನ ಒಂದು ವಿಡಿಯೋದಲ್ಲಿ ಕೆಸೆಟ್ 2020 ಒಂದು ಪ್ರಶ್ನೆ ಪತ್ರಿಕೆಯ ಬಗ್ಗೆ ನೋಡಿದ್ವಿ. ಈ ಒಂದು ವಿಡಿಯೋದಲ್ಲಿ 2018 ಕೆಸೆಟ್ ರಾಜ್ಯಶಾಸ್ತ್ರ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ಇದೆ, ಅದರ ಬಗ್ಗೆ ನಾವು ಬರುವಂಥ ಮುಖ್ಯವಾದಂಥ ಪ್ರಶ್ನೆಗಳು ಹಾಗೆ ವಿಶ್ಲೇಷಣೆಗಳ ಬಗ್ಗೆ ನೋಡಿಕೊಂಡು ಹೋಗೋಣ. ಕೆಸೆಟ್ 2018 ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಬಹಳ ಮುಖ್ಯವಾಗಿ ಫ್ರಂಟ್ ಪೇಜನ್ನು ಗಮನಿಸಿದಾಗ ಪೇಪರ್ 2 ಏನಿರುತ್ತೆ, ಅದರಲ್ಲಿ ಒಟ್ಟು ಎಷ್ಟು ಪ್ರಶ್ನೆಗಳಿರ್ತವೆ ಮತ್ತು ಅದರ ಮುಖ್ಯವಾದಂಥ ಕೆಲವು ಸೂಚನೆಗಳನ್ನು ಮುಖಪುಟದಲ್ಲಿ ನೀಡಲಾಗಿರುತ್ತೆ. ಸೂಚನೆಗಳನ್ನ ಸರಿಯಾಗಿ ಓದ್ಕೋಬೇಕಾಗುತ್ತೆ, ಹಾಗೆ ಸರಿಯಾದಂಥ ಒಂದು ರೋಲ್ ನಂಬರನ್ನು ಅಲ್ಲಿ ಫಿಲ್ ಮಾಡಬೇಕಾಗುತ್ತೆ, ಹಾಗೆ OMR ಶೀಟ್ ನಂಬರನ್ನು ಫಿಲ್ ಮಾಡಬೇಕಾಗುತ್ತೆ, ಮತ್ತು ಸಿಗ್ನೇಚರ್ ಮತ್ತು ನೇಮನ್ನು ಸರಿಯಾದ ರೀತಿಯಲ್ಲಿ ಬರೀಬೇಕಾಗುತ್ತೆ. ಹಾಗೆ ಆ ನಂತರದಲ್ಲಿ ನಾವು ಪ್ರಶ್ನೆ ಪತ್ರಿಕೆಗೆ ಹೋದಾಗ ರಾಜ್ಯಶಾಸ್ತ್ರ ಪೇಪರ್ 2 ಅಂತೇನಿದೆ, ಇಲ್ಲಿ ಒಂದು ಸೂಚನೆಯನ್ನು ಕೊಟ್ಟಿರ್ತಾರೆ. ಆ ಸೂಚನೆಯಲ್ಲಿ ಈ ಪತ್ರಿಕೆಯು 100 ವಸ್ತುನಿಷ್ಠ ಮಾದರಿ ಪ್ರಶ್ನೆಗಳನ್ನು ಒಳಗೊಂಡಿದ್ದು ಪ್ರತಿಯೊಂದು ಪ್ರಶ್ನೆಯು 2 ಅಂಕಗಳನ್ನು ಹೊಂದಿದೆ, ಹಾಗೆ ಎಲ್ಲ ಪ್ರಶ್ನೆಗಳು ಕೂಡ ಕಡ್ಡಾಯವಾಗಿ ಉತ್ತರಿಸಬೇಕು ಅಂತೇಳಿ ಸೂಚನೆಯನ್ನು ನೀಡಲಾಗಿರುತ್ತೆ. ಸೂಚನೆಯನ್ನು ಓದ್ಕೊಂಡು ನಾವು ಪ್ರಶ್ನೆಗಳಿಗೆ ಹೋದಾಗ ಆ ಪ್ರಶ್ನೆಗಳಲ್ಲಿ ಒಟ್ಟು 100 ಪ್ರಶ್ನೆಗಳಿರ್ತವೆ, 100 ಪ್ರಶ್ನೆಗಳನ್ನ ಗಮನಿಸಬೇಕಾಗುತ್ತೆ. ಒಂದೊಂದು ಪ್ರಶ್ನೆಗೆ 2-2 ಅಂಕಗಳಿರುತ್ತೆ, ಪ್ರತಿಯೊಂದು ಪ್ರಶ್ನೆಯನ್ನು ಕೂಡ ಉತ್ತರಿಸಬೇಕಾಗುತ್ತೆ. ಮೊದಲ ಒಂದು ಪ್ರಶ್ನೆ ನಾವು ಈ ಒಂದು ಪತ್ರಿಕೆಯಲ್ಲಿ ನೋಡುವಂಥದ್ದು, ಕೌಟಿಲ್ಯರ ವಿದೇಶಾಂಗ ನೀತಿಯು ಡ್ಯಾಶ್ ತತ್ವದ ಮೇಲೆ ಆಧಾರಿತವಾಗಿದೆ ಅಂತ ಇದೆ. ಇದಕ್ಕೆ ನಾವು ಕೌಟಿಲ್ಯರ ಒಂದು ವಿದೇಶಾಂಗ ನೀತಿಯನ್ನು ಗಮನಿಸ್ತೇವೆ, ಅವರ ಸಪ್ತಾಂಗ ಸಿದ್ಧಾಂತದಲ್ಲಿ ಹಾಗೆ ಮಂಡಲ ಸಿದ್ಧಾಂತದಲ್ಲಿ ವಿದೇಶಾಂಗ ನೀತಿಯ ಬಗ್ಗೆ ನಾವು ನೋಡ್ತೇವೆ. ಇಲ್ಲಿ ಅವರ ಒಂದು ವಿದೇಶಾಂಗ ನೀತಿಯ ಒಂದು ತತ್ವ ಯಾವುದ್ರ ಮೇಲೆ ಆಧಾರಿತವಾಗಿದೆ ಅಂದರೆ ಅದು ಆಕ್ರಮಣ, ಅದರ ಮೇಲೆ ಆಧಾರಿತವಾಗಿದೆ. ಆಪ್ಷನ್ ಬಿ ಸರಿಯಾದಂಥ ಉತ್ತರ ಆಗಿದೆ. ಹಾಗೆ ಎರಡನೇ ಪ್ರಶ್ನೆಗೆ ನಾವು ಹೋಗೋಣ. ಕೌಟಿಲ್ಯರ ಪ್ರಕಾರ ನೈತಿಕ ತತ್ವಗಳು ಡ್ಯಾಶ್ ಆಗಿವೆ ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ, ಆಪ್ಷನ್ನನ್ನು ಓದೋಕ್ಕೋಗಲ್ಲ, ಆಪ್ಷನ್ ಬೇಕಾದ್ರೆ ಪಾಸ್ ಮಾಡಿ ಓದ್ಕೊಳ್ಳಿ. ಸರಿಯಾದ ಉತ್ತರ ನೋಡುವಾಗ, ರಾಜಕೀಯದಲ್ಲಿ ಇವುಗಳನ್ನು ಪರಿಗಣಿಸಬಾರದು, ಅಂದರೆ ಕೌಟಿಲ್ಯರ ಪ್ರಕಾರ ನೈತಿಕ ತತ್ವಗಳನ್ನು ರಾಜಕೀಯದಲ್ಲಿ ಪರಿಗಣಿಸಬಾರದು ಅನ್ನೋ ಅಂಶವನ್ನು ಹೇಳಲಾಗುತ್ತೆ. ನಾವು ಭಾರತದ ಮೆಕ್ಯಾವೆಲಿ ಅಂತ ಕರಿತೇವೆ ಕೌಟಿಲ್ಯರನ್ನು. ಹೇಗೆ ಮೆಕ್ಯಾವೆಲಿ ತಮ್ಮ ಒಂದು ರಾಜಕೀಯ ಚಿಂತನೆಯಲ್ಲಿ ಆ ಒಂದು ನೈತಿಕ ತತ್ವಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡಿದರೆ, ಮುಖ್ಯವಾದಂಥ ಅಂಶಗಳಿಗೆ, ವಾಸ್ತವ ಅಂಶಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾರೋ ಅದೇ ರೀತಿಯಲ್ಲಿ ಕೌಟಿಲ್ಯ ಕೂಡ ಆ ನೈತಿಕ ತತ್ವಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ರಾಜಕೀಯದಲ್ಲಿ ಕೊಟ್ಟಿಲ್ಲ. ಹಾಗೆ ಮೂರನೇ ಒಂದು ಪ್ರಶ್ನೆ, ಮಧ್ಯಯುಗದಲ್ಲಿ ರಾಜನನ್ನು ಪರಿಗಣಿಸಿದ್ದು ಹೀಗೆ, ಮಧ್ಯಯುಗದಲ್ಲಿ ರಾಜನನ್ನು ಹೇಗೆ ಪರಿಗಣಿಸಲಾಯಿತು? ಉತ್ತರ, ಪೃಥ್ವಿಯ ಮೇಲಿನ ದೇವರ ಪ್ರತಿನಿಧಿ ಅಂಥೇಳಿ ಆತನನ್ನು ಪರಿಗಣಿಸಲಾಗಿತ್ತು. ಹಾಗೆ ನಾಲ್ಕನೆಯ ಪ್ರಶ್ನೆ, ಪ್ರಾಚೀನ ಭಾರತದ ರಾಜಕೀಯ ವ್ಯವಸ್ಥೆಯು ಡ್ಯಾಶ್ದ ನಿರ್ಬಂಧನೆಗಳಿಗೆ ಒಳಪಟ್ಟಿತ್ತು ಅಂತಿದೆ. ಈ ಪ್ರಾಚೀನ ಭಾರತ ರಾಜಕೀಯ ವ್ಯವಸ್ಥೆ ಯಾವ ಒಂದು ನಿರ್ಬಂಧಗಳನ್ನು ಒಳಪಟ್ಟಿತ್ತು ಅಂದಾಗ, ಅಲ್ಲಿ ಸ್ಮೃತಿಗಳು, ಧರ್ಮಶಾಸ್ತ್ರಗಳು, ಆಧ್ಯಾತ್ಮಿಕ ಜ್ಞಾನ, ವೇದಗಳು ಅಂತ ಇದೆ. ನಮಗೆ ಅವೆಲ್ಲವೂ ಕೂಡ ಸರಿ ಅಂತ ಅನಿಸುತ್ತೆ, ಆದರೆ ಆ ಎಲ್ಲವನ್ನು ಕೂಡ ಒಳಗೊಂಡಂಥ ಒಂದು ಆಪ್ಷನ್ ಇದೆ, ಅದ್ಯಾವುದು ಅಂತಂದರೆ ಧರ್ಮಶಾಸ್ತ್ರಗಳು. ನೋಡಿ, ಧರ್ಮಶಾಸ್ತ್ರಗಳು ಅಂದಾಗ ಅಲ್ಲಿ ಸ್ಮೃತಿಗಳು ಬರುತ್ತೆ, ಆಧ್ಯಾತ್ಮಿಕ ಜ್ಞಾನ ಬರುತ್ತೆ, ವೇದಗಳು ಎಲ್ಲವೂ ಬರೋದ್ರಿಂದ ಅದು ಸರಿಯಾದಂಥ ಉತ್ತರ ಆಗಿರುತ್ತೆ. ಹಾಗೆ ಐದನೇ ಒಂದು ಪ್ರಶ್ನೆ, ಲಾಕ್ ಅವರ ಪ್ರಕಾರ ಮಾನವನು ಸ್ವಭಾವತಃ ಡ್ಯಾಶ್ ಆಗಿದ್ದಾನೆ ಅಂತ ಇದೆ. ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ನೋಡುವಂಥ ಸಂದರ್ಭದಲ್ಲಿ, ಸಾಮಾಜಿಕ ಮತ್ತು ವೈಚಾರಿಕತೆಯುಳ್ಳವನು ಅಂತೇಳಿ ಉತ್ತರವನ್ನು ಗಮನಿಸಬೇಕಾಗತ್ತೆ. ನೋಡಿ, ಹಾಬ್ಸ್ ಮಾನವನ ಸ್ವಭಾವದ ಬಗ್ಗೆ ಹೇಳೋದಕ್ಕೂ ಲಾಕ್ ಹೇಳೋದಕ್ಕೂ ವಿಭಿನ್ನತೆ ಇರುತ್ತೆ. ಲಾಕ್ ಒಳ್ಳೆಯ ವ್ಯಕ್ತಿ ಅಂತೇಳಿ ಪರಿಗಣಿಸ್ತಾನೆ, ಸಾಮಾಜಿಕ ಮತ್ತು ವೈಚಾರಿಕತೆಯುಳ್ಳವನು ಅಂತೇಳಿ ಪರಿಗಣಿಸಿರುವಂಥ ಅಂಶವನ್ನು ನಾವು ಗಮನಿಸ್ಬೋದು. ಹಾಗೆ ಮುಂದಿನ ಒಂದು ಪ್ರಶ್ನೆ, ಪ್ರಜಾಪ್ರಭುತ್ವ ಸಮಾನತೆಯ ತಪ್ಪು ಕಲ್ಪನೆಯ ಮೇಲೆ ನಿಂತಿದೆ ಎಂದು ಹೇಳಿದವರು ಯಾರು ಅಂತ ಇದೆ. ಪ್ರಜಾಪ್ರಭುತ್ವ ಎಂಬುದು ಸಮಾನತೆಯ ತಪ್ಪು ಕಲ್ಪನೆಯ ಮೇಲೆ ನಿಂತಿದೆ ಎಂದು ಹೇಳಿದವರು ಯಾರು ಅಂದಾಗ, ಸರಿಯಾದ ಉತ್ತರ ಅರಿಸ್ಟಾಟಲ್ ಅದನ್ನು ಹೇಳಿದ್ದಾರೆ. ಹಾಗಾಗಿ ಅರಿಸ್ಟಾಟಲ್ ಮಧ್ಯಮ ವರ್ಗದ ಅವರ ಆಳ್ವಿಕೆಯನ್ನು ಪ್ರತಿಪಾದಿಸ್ತಾರೆ, ಅವರು ಪ್ರಜಾಪ್ರಭುತ್ವವನ್ನು ವಿರೋಧಿಸ್ತಾರೆ, ಪ್ರಜಾಪ್ರಭುತ್ವದ ಒಂದು ವಿಕೃತ ಸರ್ಕಾರ ಅಂತ ಕೂಡ ಪರಿಗಣಿಸುವಂತ ನಾವು ಗಮನಿಸ್ತೇವೆ. ಹಾಗಾಗಿ ಅದು ಪ್ರಜಾಪ್ರಭುತ್ವ ಸಮಾನತೆಯ ತಪ್ಪು ಕಲ್ಪನೆಯ ಮೇಲೆ ನಿಂತಿದೆ ಅಂತೇಳಿ ಹೇಳ್ತಾರೆ. ಹಾಗೆ ಏಳನೇ ಒಂದು ಪ್ರಶ್ನೆ, JJ Rousseau ಅವರ ಪ್ರಕಾರ ಅವರ ಮೇಲೆ ಪ್ರಭಾವ ಬೀರಿದ್ದು ಯಾವುದು ಅಂತ ಅಂದಾಗ, ಅವ್ರ ಮೇಲೆ ಯಾರು ಪ್ರಭಾವ ಬೀರಿದ್ರು ಅಂದರೆ ಬಹಳ ಮುಖ್ಯವಾಗಿ ಲಾಕ್ ಅವರ ರಾಜಕೀಯ ಚಿಂತನೆಗಳು ರೂಸೋ ಅವರ ಮೇಲೆ ಪ್ರಭಾವವನ್ನು ಬೀರ್ತವೆ. ಹಾಗೆ ಎಂಟನೆಯ ಪ್ರಶ್ನೆ, ರಾಜಕೀಯ ಆರ್ಥಿಕ ವ್ಯವಸ್ಥೆಗೆ ಸಂಬಂಧಿಸಿದ ಅರ್ಥಶಾಸ್ತ್ರದ ತತ್ವಗಳು ಎಂಬ ಕೃತಿಯನ್ನು ರಚಿಸಿದವರು ಯಾರು ಅಂತ ಇದೆ. ಇದಕ್ಕೆ 4 ಆಪ್ಷನ್ಗಳಿದೆ, ಆಲ್ಫ್ರೆಡ್ ಮಾರ್ಷಲ್, JS Mill, ಕಾರ್ಲ್ ಮಾರ್ಕ್ಸ್ ಮತ್ತು ಲೆನಿನ್. ಇದಕ್ಕೆ ಸರಿಯಾದಂಥ ಉತ್ತರ ಆಲ್ಫ್ರೆಡ್ ಮಾರ್ಷಲ್, ಅರ್ಥಶಾಸ್ತ್ರದ ತತ್ವಗಳು, ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್ ಎಂಬ ಗ್ರಂಥವನ್ನು ಬರೆದಿದ್ದಾರೆ.
ಹಾಗೆ ಒಂಬತ್ತನೆಯ ಒಂದು ಪ್ರಶ್ನೆ, ನಿರುದ್ಯೋಗ ಮತ್ತು ಹಣದುಬ್ಬರದ ನಡುವೆ ಸಂಬಂಧವಿದೆ ಎಂದು ಹೇಳಿದವರು ಯಾರು? ಇದಕ್ಕೆ ನಾವು ತುಂಬ ಸುಲಭವಾಗಿ ಅರ್ಥ ಮಾಡ್ಕೋಬೋದು, ಪ್ರಖ್ಯಾತ ಒಬ್ಬ ಅರ್ಥಶಾಸ್ತ್ರಜ್ಞರು. ಹಾಗಾಗಿ ಆ ಒಂದು ಅಂಶ ನಿಮಗೆ ಗೊತ್ತಿದ್ದರೆ ಅದು ತುಂಬ ಸುಲಭವಾಗಿ ಗೊತ್ತಾಗುತ್ತೆ. ಜಾನ್ ಎಂ ಕೀನ್ಸ್, ಜಾನ್ ಮೆನಾರ್ಡ್ ಕೀನ್ಸ್ ಅಂತ ನಾವು ಅವರನ್ನು ಕರಿತೇವೆ. ನಿರುದ್ಯೋಗ ಮತ್ತು ಹಣದುಬ್ಬರದ ನಡುವೆ ಸಂಬಂಧ ಇದೆ ಅಂತೇಳಿ ಹೇಳಿದ್ದಾರೆ. ಹಾಗೆ ಹತ್ತನೇ ಒಂದು ಪ್ರಶ್ನೆ, ಅಕ್ವಿನಾಸ್ರ ಪ್ರಕಾರ ಕೆಳಗಿನವುಗಳಲ್ಲಿ ಯಾವುದು ಸರ್ಕಾರದ ವಿಕೃತ ರೂಪವಾಗಿದೆ ಅಂತ ಇದೆ. ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಪ್ರಜಾಪ್ರಭುತ್ವ. ಶ್ರೀಮಂತ ಪ್ರಭುತ್ವ, ಸುವ್ಯವಸ್ಥಿತ ಸರ್ಕಾರ, ಅರಸೊತ್ತಿಗೆ ಅವೆಲ್ಲವೂ ಕೂಡ ಒಳ್ಳೆಯ ಸರ್ಕಾರಗಳಾಗಿದ್ದರೆ ಅವರ ಅಕ್ವಿನಾಸ್ ಅವರ ಪ್ರಕಾರ ಪ್ರಜಾಪ್ರಭುತ್ವ ಆ ಒಂದು ವಿಕೃತ ಸರ್ಕಾರವಾಗಿದೆ. ಹಾಗೆ ಮುಂದಿನ ಒಂದು ಪ್ರಶ್ನೆ, ಹನ್ನೊಂದನೇ ಪ್ರಶ್ನೆ, ಪಟ್ಟಿಯನ್ನು ಹೊಂದಿಸಿ ಬರೆಯುವಂಥದ್ದಿದೆ. ಈ ಒಂದು ಪಟ್ಟಿಯನ್ನು ಗಮನಿಸ್ಕೊಳ್ಳಿ. ಎರಡು ಕಡೆಯಲ್ಲಿ ಒಂದು ಕೆಲವು ತತ್ವಗಳನ್ನ ಕೊಡಲಾಗಿದೆ, ಹಾಗೆ ಅವರು ಪ್ರತಿಪಾದಿಸಿದಂಥವರನ್ನು ಕೊಡಲಾಗಿದೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತಂದಾಗ ಆಪ್ಷನ್ ಸಿ, ಅದು ಸರಿಯಾದಂಥ ಉತ್ತರ ಆಗಿದೆ. ಅಲ್ಲಿ ಮೊದಲನೇದಕ್ಕೆ ಧನಾತ್ಮಕ ಸ್ವತಂತ್ರ, ಜೆ ಎಸ್ ಮಿಲ್, ನಾವು ಪಾಸಿಟಿವ್ ಲಿಬರ್ಟಿ ಅಂತ ಹೇಗೆ ಕರಿತೀವಿ, ಧನಾತ್ಮಕ ಸ್ವತಂತ್ರ ಪ್ರತಿಪಾದಕರು. ಹಾಗೆ ಸಮಾನತೆಯ ತತ್ವಶಾಸ್ತ್ರ, ಚಾರ್ಲ್ಸ್ ಟೇಲರ್. ಹಾಗೆ ಕಮ್ಯುನಿಟೇರಿಯನ್ ತತ್ವಶಾಸ್ತ್ರ, ಜಾನ್ ರಾಲ್ಸ್. ಹಾಗೆ ಸಾಮಾಜಿಕ ಬಂಡವಾಳ ಅಂತ ಇದೆ, ಅದಕ್ಕೆ ಫುಟ್ನಾಮ್ ಅವರನ್ನು ನಾವು ಹೆಸರಿಸಬೇಕಾಗತ್ತೆ. ಹಾಗೆ ಹನ್ನೆರಡನೇ ಪ್ರಶ್ನೆಗೆ ಹೋಗೋಣ. ಸ್ವಾತಂತ್ರ್ಯವು ಧನಾತ್ಮಕ ಅರ್ಥದಲ್ಲಿ, ಅಂದರೆ ಸ್ವತಂತ್ರ ಅಂದರೆ ಏನು, ಧನಾತ್ಮಕ ಅರ್ಥದಲ್ಲಿ ಪಾಸಿಟಿವ್ ಆಗಿ ನಾವು ನೋಡಿದಾಗ ಅದರ ಧನಾತ್ಮಕ ಅರ್ಥ ಏನು ಅಂತ ನಾವು ನೋಡುವಂಥ ಸಂದರ್ಭದಲ್ಲಿ, ಅದರ ಅರ್ಥ ಮಾನವ ಅಭಿವೃದ್ಧಿಗೆ ಪೂರಕವಾದ ನಿರ್ಬಂಧಿತ ಅವಕಾಶಗಳು. ಅಂದರೆ ನಾವು ಸಕಾರಾತ್ಮಕ ಅಂತ ನಾವು ಅದನ್ನು ಹೇಳ್ಬೋದು, ಸಕಾರಾತ್ಮಕ ಸ್ವತಂತ್ರ, ಧನಾತ್ಮಕ ಸ್ವತಂತ್ರ ಅಂತ ಹೇಳ್ತೇವೆ, ಪಾಸಿಟಿವ್ ಲಿಬರ್ಟಿ ಅಂತ ಹೇಳ್ತೇವೆ. ಅದು ಮಾನವನ ಅಭಿವೃದ್ಧಿಗೆ ಪೂರಕವಾದಂಥ ಒಂದು ನಿರ್ಬಂಧಿತ ಅವಕಾಶಗಳನ್ನು ನೀಡುವಂಥದ್ದು. ನಿರ್ಬಂಧಗಳಿಲ್ಲದೆ ಇರುವಂಥದ್ದು ನಕಾರಾತ್ಮಕ ಸ್ವತಂತ್ರ ಆಗುತ್ತೆ. ಇಲ್ಲಿ ಸಕಾರಾತ್ಮಕ, ಧನಾತ್ಮಕ ಅಂದಾಗ ಮಾನವನ ಅಭಿವೃದ್ಧಿಗೆ ಪೂರಕವಾದಂಥ ಕೆಲವು ನಿರ್ಬಂಧಗಳನ್ನ ಹಾಕಿರಬೇಕಾಗುತ್ತೆ ಅದರ ಮೇಲೆ. ಹಾಗೆ ಮುಂದಿನ ಒಂದು ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕೃತಿಯಾಗಿರುವುದಿಲ್ಲ ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ನಾವು ನೋಡೋಣ. ಮಾಡ್ರನ್ ಇಂಡಿಯಾ, ಇದು ಸರಿಯಾದ ಉತ್ತರ. ಇಲ್ಲಿ ಪ್ರಶ್ನೆ ಕೇಳಿರುವುದನ್ನು ಅರ್ಥ ಮಾಡ್ಕೊಳ್ಳಿ. ಕೆಳಗಿನವುಗಳಲ್ಲಿ ಯಾವುದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕೃತಿ ಆಗಿರುವುದಿಲ್ಲ ಅಂತ ಇದೆ. ಮೇಲಿನ ಮೂರು ಕೃತಿಗಳು, ಬುದ್ಧ ಆ್ಯಂಡ್ ಇಸ್ ಧರ್ಮ, ಕಾಸ್ಟ್ ಇನ್ ಇಂಡಿಯಾ, ಎವಲ್ಯೂಷನ್ ಆಫ್ ಪ್ರಾವಿನ್ಷಿಯಲ್ ಫೈನಾನ್ಸ್ ಇನ್ ಬ್ರಿಟಿಷ್ ಇಂಡಿಯಾ, ಇವೆಲ್ಲವೂ ಕೂಡ ಅಂಬೇಡ್ಕರ್ ಅವರ ಕೃತಿಗಳು. ಮಾಡರ್ನ್ ಇಂಡಿಯಾ ಏನಿದೆ ಇದು ಅಂಬೇಡ್ಕರ್ ಅವರ ಕೃತಿ ಅಲ್ಲ. ಹಾಗಾಗಿ ಅದು ಸರಿಯಾದಂಥ ಉತ್ತರ ಇಲ್ಲ ಆಗುತ್ತೆ. ಹಾಗೆ ಹದಿನಾಲ್ಕನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಒಂದು ಪ್ರಜಾಪ್ರಭುತ್ವದಲ್ಲಿನ ಚುನಾವಣಾ ಪ್ರಕ್ರಿಯೆಯ ನೈಜ ಕಾರ್ಯಗಳಾಗಿವೆ ಅಂತ ಇದೆ. ಇದಕ್ಕೆ ನಾವು ಕೆಲವು ಕೋಡ್ಗಳನ್ನ ಕೊಡಲಾಗಿದೆ, ಆ ಕೋಡ್ ಮೂಲಕ ಉತ್ತರವನ್ನು ಬರೀಬೇಕಾಗತ್ತೆ. ಸರಿಯಾದಂಥ ಉತ್ತರ ಸಿ ಆಪ್ಷನ್ ಸರಿಯಾಗಿದೆ. ಒಂದು, ಮೂರು ಮತ್ತು ನಾಲ್ಕನೇ ಒಂದು ಅಂಶಗಳೇನಿದೆ ಅವುಗಳು ನೈಜ ಕಾರ್ಯಗಳಾಗಿವೆ ಅಂತೇಳಿ ನಾವು ಹೇಳಬೇಕಾಗತ್ತೆ. ಆ ಒಂದು ಕಾರ್ಯಗಳನ್ನ ಬೇಕಾದ್ರೆ ನೀವು ಗಮನಿಸ್ಕೋಬೋದು. ಹಾಗೆ ಹದಿನೈದನೇ ಒಂದು ಪ್ರಶ್ನೆ, ಕೆಳಗಿನವರಲ್ಲಿ ಯಾರು ಜನವಾಣಿಯೇ ದೇವವಾಣಿಯಾಗಿರಬಹುದು ಎಂದು ಹೇಳಿದ್ದಾರೆ ಅಂಥೇಳಿ ನಾವು ಗಮನಿಸ್ತೇವೆ. ಅಂದರೆ ಆ ಒಂದು ಜನರ ಒಂದು ವಾಣಿಯೇ ದೇವರ ವಾಣಿ ಅಂತ ಹೇಳಿದವರು ಯಾರು ಅಂತೇಳಿ ನಾವು ಗಮನಿಸೋದಾದರೆ ಸರಿಯಾದಂಥ ಉತ್ತರ ರೂಸೋ. ರೂಸೋ ಜನವಾಣಿಯೇ ದೇವವಾಣಿ ಅಂತೇಳಿ ಅಭಿಪ್ರಾಯಪಟ್ಟಿರುವಂಥ ನಾವು ಗಮನಿಸ್ಬೋದು. ಹಾಗೆ ಹದಿನಾರನೇ ಒಂದು ಪ್ರಶ್ನೆ, ಭಾರತ ಸಂವಿಧಾನದ ಆ ಒಂದು ಹತ್ತನೇ ಅನುಸೂಚಿಯು ಡ್ಯಾಶ್ರೊಂದಿಗೆ ಸಂಬಂಧಿಸಿದೆ ಅಂತ ಇದೆ. ಈ ಒಂದು ಹತ್ತನೇ ಅನುಸೂಚಿ ಯಾವುದಕ್ಕೆ ಸಂಬಂಧಪಟ್ಟದ್ದು ಅಂತ ಅಂದಾಗ ನಮಗೆ ತುಂಬ ಸುಲಭವಾಗಿ ಗೊತ್ತಿರುತ್ತೆ. ನಾವು ಇತ್ತೀಚಿನ ದಿನಗಳಲ್ಲಿ ತುಂಬ ಅದನ್ನು ನಾವು ಮೀಡಿಯಾಗಳಲ್ಲಿ ನೋಡ್ತಾ ಇರ್ತೀವಿ. ಅದು ಯಾವುದಕ್ಕೆ ಸಂಬಂಧಪಟ್ಟದ್ದು ಅಂದರೆ ಪಕ್ಷಾಂತರಕ್ಕೆ ಸಂಬಂಧಪಟ್ಟಂಥ ಒಂದು ಅನುಸೂಚಿ. ಆ ಒಂದು ಅನುಸೂಚಿಯನ್ನು ಸಂವಿಧಾನಕ್ಕೆ ಸೇರ್ಪಡೆಗೊಳಿಸಲಾಗಿದೆ ಸಂವಿಧಾನದ ಒಂದು ತಿದ್ದುಪಡಿಯ ಮೂಲಕ. ಅದು ಆಪ್ಷನ್ ಸರಿಯಾದಂಥ ಉತ್ತರ ಯಾವುದಂತಂದರೆ ವರ್ಷಾಂತರದ ಮೇಲೆ ಮೇಲೆ ಅನರ್ಹತಗೊಳಿಸುವಿಕೆ ಅಂತ ಇದೆ. ಅದು ಪಕ್ಷಾಂತರದ ಮೇಲೆ ಅಂತ ಅಂದ್ಕೋಬೇಕು, ಡಿಫೆಕ್ಷನ್, ಅದರ ಮೇಲೆ ಅನರ್ಹತಗೊಳಿಸುವಿಕೆ ಸರಿಯಾದಂಥ ಉತ್ತರ ಆಗಿರುತ್ತೆ, ಆಪ್ಷನ್ ಸಿ. ಹಾಗೆ ಹದಿನೇಳನೇ ಪ್ರಶ್ನೆ, ಲೆನಿನ್ರವರು ಸಾಮ್ರಾಜ್ಯಶಾಹಿತ್ವವು ಡ್ಯಾಶ್ದ ಕೊನೆಯ ಹಂತ ಎಂದು ಹೇಳಿದ್ದಾರೆ. ಇದು ತುಂಬ ಸುಲಭವಾದ ಪ್ರಶ್ನೆ. ಲೆನಿನ್ ಅವರನ್ನು ಓದಿದರೆ ನಾವು ತುಂಬ ಸುಲಭವಾಗಿ ಅರ್ಥ ಮಾಡ್ಕೋಬೋದು. ಅದು ಬಂಡವಾಳವಾದದ ಕೊನೆಯ ಹಂತವಾಗಿದೆ ಅಂತ ನಾವು ಹೇಳ್ಬೋದು. ಹಾಗೆ ಹದಿನೆಂಟನೇ ಒಂದು ಪ್ರಶ್ನೆ, ಅರೋಬಿಂದರವರನ್ನು ಭಾರತದ ಚಿಂತಕರ ರಾಜಕುಮಾರ ಎಂದು ಯಾರು ವರ್ಣಿಸಿದ್ದಾರೆ ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೋಡುವಾಗ ರೋಮೈನ್ ರೋಲ್ಯಾಂಡ್ ಅವರು ಅರೋಬಿಂದ ಅವರನ್ನು ಭಾರತದ ಚಿಂತಕರ ಒಂದು ರಾಜಕುಮಾರ ಅಂತೇಳಿ ವರ್ಣಿಸಿದ್ದಾರೆ. ಹಾಗೆ ಮುಂದಿನ ಒಂದು ಪ್ರಶ್ನೆ, ಹತ್ತೊಂಬತ್ತನೇ ಪ್ರಶ್ನೆ, ಜಾನ್ ರಾಲ್ಸ್ ಅವರು ತನ್ನ ನ್ಯಾಯ ಸಿದ್ಧಾಂತವನ್ನು ರೂಪಿಸುವುದಕ್ಕಾಗಿ ಸಂಧಾನಕಾರರ ವಿಚಾರವನ್ನು ಪುನಶ್ಚೇತನಗೊಳಿಸಿದರು. ಅವೈಚಾರಿಕರ ಸಂಧಾನಕಾರರ ತತ್ವವು ಮೂಲತಃ ಡ್ಯಾಶ್ ಅವರಿಗೆ ಸೇರಿದ್ದು ಅಂತ ಇದೆ. ಇದು ಯಾರಿಗೆ ಮೂಲತಃ ಸೇರಿದ್ದು ಆ ಒಂದು ರಾಲ್ಸ್ ಅವರು ಪ್ರತಿಪಾದಿಸಿದ ತತ್ವ ಅಂತ ಅಂದಾಗ ಸರಿಯಾದಂಥ ಉತ್ತರ ಕ್ಯಾಂಟ್, ಆಪ್ಷನ್ ಡಿ ಸರಿಯಾದಂಥ ಉತ್ತರ ಆಗಿದೆ. ಹಾಗೆ
ಹತ್ತೊಂಬತ್ತನೆಯ ಒಂದು ಪ್ರಶ್ನೆ, ಅದನ್ನು 20ನೇ ಪ್ರಶ್ನೆ, ಡ್ಯಾಶ್ ಅವರು ಪ್ರಜಾಪ್ರಭುತ್ವವು ಸರ್ಕಾರದಲ್ಲಿ ಒಂದು ಪ್ರಯೋಗಕ್ಕಿಂತ ಮಿಗಿಲಾದದ್ದು ಏನೂ ಅಲ್ಲ ಎಂದು ಹೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತಂದರೆ ಜೇಮ್ಸ್ ರಸಲ್ ಲೋವೆಲ್. ಅಲ್ಲಿ ಆಪ್ಷನ್ಗಳು, ನಾಲ್ಕು ಆಪ್ಷನ್ಗಳು ಏನು ಕೊಟ್ಟಿದ್ದಾರೆ, ಆ ನಾಲ್ಕು ಆಪ್ಷನ್ಗಳು ಕೂಡ ಸರಿಯಾದಂಥ ಉತ್ತರ ಅಲ್ಲ. ಅದಕ್ಕೆ ಆ ಸರಿಯಾದಂಥ ಉತ್ತರ ಜೇಮ್ಸ್ ರಸಲ್ ಲೋವೆಲ್, ಅವರು ಸರಿಯಾದಂಥ ಒಂದು ಆ ಒಂದು ಮಾತನ್ನು ಹೇಳಿರುವಂಥದ್ದು. ಹಾಗಾಗಿ ಅದನ್ನು ಗಮನಿಸ್ಕೋಬೇಕಾಗುತ್ತೆ ಅಲ್ಲಿ ನೋಡ್ಕೊಳ್ಳಿ ಅದನ್ನು. ಹಾಗೆ 21ನೇ ಪ್ರಶ್ನೆ, ಗೇಬ್ರಿಯಲ್ ಆಲ್ಮಂಡ್ ಮತ್ತು ವರ್ಬ್ರವರ ರಾಜಕೀಯ ಸಂಸ್ಕೃತಿಯ ಮೂರು ಆದರ್ಶ ಬಗೆಗಳನ್ನು ಗುರುತಿಸಿದ್ದಾರೆ. ಈ ಸಂಬಂಧದಲ್ಲಿ ಈ ಕೆಳಗೆ ನೀಡಿರುವ ಪಟ್ಟಿಯಲ್ಲಿ ಯಾವುದು ಸರಿಯಾದದ್ದಾಗಿಲ್ಲ, ಅಂದರೆ ಯಾವುದು ಸರಿಯಾಗಿ ಆಗಿಲ್ಲ ಅಂತ ಗುರುತಿಸಬೇಕಾಗುತ್ತೆ. ಹಾಗಾಗಿ ಸರಿಯಾಗದೇ ಇರುವಂಥದ್ದನ್ನು ಇಲ್ಲಿ ನಾವು ಗುರುತಿಸಬೇಕಾಗುತ್ತೆ. ಸರಿಯಾಗದೇ ಇರೋದು ಯಾವುದು ಅಂತಂದರೆ ಕೈಗಾರಿಕಾ ರಾಜಕೀಯ ಸಂಸ್ಕೃತಿಯ ಬಗ್ಗೆ ಅವ್ರು ಹೇಳಿಲ್ಲ. ಅಂದರೆ ಪಾಲ್ಗೊಳ್ಳುವಿಕೆ ರಾಜಕೀಯ, ಪಾರ್ಟಿಸಿಪೇಷನ್ ಪೊಲಿಟಿಕಲ್ ಕಲ್ಚರ್ ಬಗ್ಗೆ ಹೇಳಿದ್ದಾರೆ. ಹಾಗೆ ಸಂಕುಚಿತ ಒಂದು ಭಾವನೆಯ ರಾಜಕೀಯ ಸಂಸ್ಕೃತಿ ಬಗ್ಗೆ ಹೇಳಿದ್ದಾರೆ. ವಿಷಯ ಆಧಾರಿತವಾದಂಥ ರಾಜಕೀಯ ಸಂಸ್ಕೃತಿ ಬಗ್ಗೆ ಹೇಳಿದ್ದಾರೆ. ಆದರೆ ಅವರು ಕೈಗಾರಿಕಾ ರಾಜಕೀಯ ಸಂಸ್ಕೃತಿಯ ಬಗ್ಗೆ ಹೇಳಿಲ್ಲ. ಹಾಗಾಗಿ ಅದು ಸರಿಯಾದಂಥ ಉತ್ತರ ಆಗಿದೆ. ಹಾಗೆ 22ನೇ ಒಂದು ಪ್ರಶ್ನೆ, ರಾಜಕೀಯ ಕ್ರಿಯೆಯು ಹಿಂದಿರುವ ಬಚ್ಚಿಟ್ಟ ಕಾರ್ಯಸೂಚಿಗಳಿಗೆ ಸಂಬಂಧಿಸಿದ ಮತ್ತು ರಾಜಕೀಯ ವಿದ್ಯಮಾನದ ಆರ್ಥಿಕ, ಸಾಂಸ್ಕೃತಿಕ ಮತ್ತು ಮನೋವೈಜ್ಞಾನಿಕ ನಿರ್ಧಾರಕ ಅಂಶಗಳನ್ನು ಹುಡುಕುವ ಕೆಲಸವನ್ನು ಡ್ಯಾಶ್ ಮಾಡುತ್ತದೆ ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ರಚನಾತ್ಮಕವಾದ ಅಂತ ಹೇಳಿ ಇದೆ. ಅದು ಸರಿಯಾದಂಥ ಉತ್ತರ ಆಗಿದೆ. ಹಾಗೆ 23ನೇ ಪ್ರಶ್ನೆ, ಒಂದು ಸಮಾಜದಲ್ಲಿ ಸಂಸ್ಥೆಗಳು, ಪ್ರಕ್ರಿಯೆಗಳು ಮತ್ತು ಅಂತರ್ಕ್ರಿಯೆಗಳ ಮೂಲಕ ಮೌಲ್ಯಗಳು ಸಮರ್ಥವಾಗಿ ಹಂಚಲ್ಪಡುತ್ತವೆ ಅಂತ ಇದೆ. ಇದನ್ನು ಹೇಳಿದವರು ಯಾರು ಅಂತ ಇದೆ. ಇದಕ್ಕೆ ವೆರಿ ಸಿಂಪಲ್ ಉತ್ತರ, ಆ ಒಂದು ಅಥಾರಿಟೇಟಿವ್ ಅಲೊಕೇಶನ್ ಆಫ್ ವ್ಯಾಲ್ಯೂಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಆ ಒಂದು ಮಾತನ್ನು ಹೇಳಿದಂಥವ್ರು ಯಾರು ಅಂದರೆ ಡೇವಿಡ್ ಈಸ್ಟನ್, ಅವರು ಈ ಒಂದು ಮಾತನ್ನು ಹೇಳಿದ್ದಾರೆ. ಹಾಗೆ 24ನೇ ಪ್ರಶ್ನೆ, ರಾಜ್ಯಶಾಸ್ತ್ರದಲ್ಲಿ ಕ್ರೀಡಾ ಸಿದ್ಧಾಂತವನ್ನು ಡ್ಯಾಶ್ ಅಧ್ಯಯನಕ್ಕಾಗಿ ಬಳಸಲಾಗುತ್ತದೆ. ಇದು ತುಂಬ ಸುಲಭ. ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ರಾಯಭಾರತ್ವದ ಸಮಸ್ಯೆಗಳನ್ನ ಅಧ್ಯಯನ ಮಾಡಲಿಕ್ಕೆ ಕ್ರೀಡಾ ಸಿದ್ಧಾಂತವನ್ನು, ಗೇಮ್ ಥಿಯರಿಯನ್ನು ಬಳಸಲಾಗುತ್ತೆ. ಅಲ್ಲಿ ಒಬ್ಬರ ಲಾಭ ಇನ್ನೊಬ್ಬರಿಗೆ ಒಂದು ನಷ್ಟ ಆಗಿರುತ್ತೆ, ಇನ್ನೊಬ್ಬರ ನಷ್ಟ ಇನ್ನೊಬ್ಬರಿಗೆ ಲಾಭ ಆಗಿರುತ್ತೆ. ಈ ರೀತಿಯಾದಂಥ ಒಂದು ರಾಯಭಾರತ್ವದ ಸಂಬಂಧಗಳು ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಇದನ್ನು ಅನ್ವಯಿಸಲಾಗುತ್ತೆ. ಹಾಗೆ 25ನೇ ಒಂದು ಪ್ರಶ್ನೆ, ಕೆಳಗಿನವರಲ್ಲಿ ಯಾರು ರಾಜ್ಯಶಾಸ್ತ್ರದಲ್ಲಿನ ವರ್ತನಾ ಚಳುವಳಿಯ ಬೌದ್ಧಿಕ ಮುಂಚೂಣಿದಾರರೆಂದು ಪರಿಗಣಿಸಲ್ಪಟ್ಟಿದ್ದಾರೆ ಅಂತ ಇದೆ. ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಜಾರ್ಜ್ ಕ್ಯಾಟಲಿನ್ ಮತ್ತು ಚಾರ್ಲ್ಸ್ ಮೇರಿಯಮ್, ಅವರು ಸರಿಯಾದಂಥ ಉತ್ತರ ಆಗಿದೆ, ಆಪ್ಷನ್ ಬಿ. ಹಾಗೆ 26ನೇ ಒಂದು ಪ್ರಶ್ನೆ, ಕೆಳಗಿನವರಲ್ಲಿ ಯಾರು ರಾಜಕೀಯ ವಿಶ್ಲೇಷಣೆಯಲ್ಲಿ ವ್ಯವಸ್ಥಾ ಪರಿಕಲ್ಪನೆ ಬಳಕೆಯ ಮೇಲೆ ಮಹತ್ವದ ಪ್ರಭಾವವನ್ನು ಬೀರಿದ್ದಾರೆ ಅಂತ ಇದೆ. ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಟಾಲ್ಕಾಟ್ ಪಾರ್ಸನ್, ಇವರು ಒಂದು ಸಿಸ್ಟಮ್ ಥಿಯರಿ ಅಂತ ಇದೆ, ಅದನ್ನು ಪ್ರತಿಪಾದಿಸ್ತವರಂತರು. ಹಾಗೆ 27ನೇ ಪ್ರಶ್ನೆಯಲ್ಲಿ ಒಂದು ಪಟ್ಟಿಯನ್ನು ಕೊಡಲಾಗಿದೆ, ವರ್ತನಾವಾದಿಗಳನ್ನು ಕೊಡಲಾಗಿದೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಗ್ರಂಥಗಳನ್ನ ಕೊಡಲಾಗಿದೆ, ಅವುಗಳನ್ನ ಹೊಂದಿಸಿ ಬರೀಬೇಕಾಗುತ್ತೆ. ಇದಕ್ಕೆ ಸರಿಯಾದಂಥ ಆಪ್ಷನ್ ಬಿ, ಅದು ಸರಿಯಾದಂಥ ಉತ್ತರ ಆಗಿರುತ್ತೆ. ಅಲ್ಲಿ ನಾವು ಹೊಂದಿಸಿ ನೋಡಿದಾಗ ಫ್ರೆಂಚ್ ಕೆಂಟ್ ಅವರು ಬರೆದಿರುವಂಥ ಪೊಲಿಟಿಕಲ್ ಬಿಹೇವಿಯರ್ನ ಗಮನಿಸ್ಬೋದು, ಹರ್ಬರ್ಟ್ ಟಿಂಗ್ಸ್ಟನ್ ಅವರು ಬರೆದಿರುವಂಥ ಪೊಲಿಟಿಕಲ್ ಬಿಹೇವಿಯರ್ ಸ್ಟಡೀಸ್ ಇನ್ ಎಲೆಕ್ಷನ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ನೋಡ್ಬೋದು. ಹಾಗೆ ಡೇವಿಡ್ ಆಪ್ಟರ್ ಬರೆದಿರುವಂಥ ಇಂಟ್ರಡಕ್ಷನ್ ಟು ಪೊಲಿಟಿಕಲ್ ಅನಾಲಿಸಿಸ್ ಅಂತ ನೋಡ್ಬೋದು. ಹಾಗೆ ರಾಬರ್ಟ್ ದಾಲ್ ಅವರು ಬರೆದಿರುವಂಥ ಎ ಪ್ರಿಫೇಸ್ ಟು ಡೆಮೋಕ್ರೆಟಿಕ್ ಥಿಯರಿ ಅಂತೇಳಿ ನೋಡಿ ಗ್ರಂಥಗಳು ನೋಡ್ಬೋದು. ಇವುಗಳನ್ನ ಹೊಂದಿಸಿ ಬರೀಬೇಕಾಗುತ್ತೆ, ಅವುಗಳನ್ನ ಗಮನಿಸ್ಕೊಳ್ಳಿ. ಇವುಗಳನ್ನ ಮುಂದೆ ಕೂಡ ಬದಲಾವಣೆ ಮಾಡಿ ಬೇರೆ ರೀತಿಯಲ್ಲಿ ಕೂಡ ಕೆಲವು ಸಾಧ್ಯತೆಗಳಿರ್ತವೆ. ಹಾಗಾಗಿ ಈ ಒಂದು ಪ್ರಶ್ನೆಗಳನ್ನ ಬಹಳ ಮುಖ್ಯವಾಗಿ ತಿಳ್ಕೊಂಡಿರಬೇಕಾಗತ್ತೆ, ಅವುಗಳನ್ನ ಪಟ್ಟಿ ಮಾಡ್ಕೋಬೇಕು. ಹಾಗೆ 28ನೇ ಪ್ರಶ್ನೆ, ರಾಜಕೀಯ ಸಾಮಾಜೀಕರಣವು ರಾಜಕೀಯ ಅಭಿವೃದ್ಧಿಯನ್ನು ಅರ್ಥ ಮಾಡಿಕೊಳ್ಳಲು ಇರುವ ಬಹುದೊಡ್ಡ ವಿಶ್ವಸನೀಯ ದೃಷ್ಟಿಕೋನವಾಗಿದೆ. ಅಂದರೆ ಪೊಲಿಟಿಕಲ್ ಸೋಷಿಯಲೈಸೇಷನ್ ಬಗ್ಗೆ ಈ ಪ್ರಶ್ನೆ ಇದೆ. ಅದಕ್ಕೆ ಸರಿಯಾದಂಥ ಒಂದು ಉತ್ತರ ಏನಂತಂದರೆ, ಸಾಮಾಜೀಕರಣವು ವ್ಯಕ್ತಿಗಳನ್ನು ಸಾಂಸ್ಕೃತಿಕ ಮತ್ತು ಅಭಿವೃದ್ಧಿ ಪ್ರಕ್ರಿಯೆಗೆ ಸೇರಿಸುತ್ತದೆ ಅನ್ನೋ ಒಂದು ಸರಿಯಾದಂಥ ಉತ್ತರ ಸಿ ಆಗಿರುತ್ತೆ ಅನ್ನೋ ಅಂಶವನ್ನು ತಿಳ್ಕೋಬೇಕಾಗುತ್ತೆ. ಅದಕ್ಕೆ ಅದು ಕಾರಣ. ಹಾಗಾಗಿ ಹಾಗೆ 29ನೇ ಒಂದು ಪ್ರಶ್ನೆ, ಕಾರ್ಲ್ ಡ್ಯೂಶ್ ಕಲಿಯುವಿಕೆಯ ಪರಿಕಲ್ಪನೆಯು ಈ ಅರ್ಥವನ್ನು ಕೊಡುತ್ತದೆ ಅಂತಿದೆ. ಸರಿಯಾದಂಥ ಉತ್ತರ, ಸ್ವೀಕರಿಸಿರುವ ಮಾಹಿತಿಯ ಆಧಾರದ ಮೇಲೆ ಪುನರ್ಹೊಂದಾಣಿಕೆಗಾಗಿ ರಾಜಕೀಯ ವ್ಯವಸ್ಥೆಯ ಸಾಮರ್ಥ್ಯ, ಅದು ಒಂದು ಸರಿಯಾದಂಥ ಉತ್ತರ ಆಗಿರುತ್ತೆ. ಹಾಗೆ 30ನೇ ಒಂದು ಪ್ರಶ್ನೆ, ಉದಾರವಾದವು ಸಾಂಪ್ರದಾಯಿಕತೆಯೊಂದಿಗೆ ಸಂಘಟಿಸುತ್ತದೆ, ಈ ಚಿಂತನೆಯು ಕೆಳಗಿನವರಲ್ಲಿ ಯಾರು ಆರಂಭಿಸಿದ್ರು ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರವನ್ನು ನಾವು ನೋಡುವಾಗ ಮೋಸ್ಕಾ ಅವರು ಅದನ್ನು ಪ್ರತಿಪಾದಿಸಿರುವಂಥದ್ದು ನಾವು ಗಮನಿಸ್ಬೋದು. ಹಾಗೆ 31ನೇ ಪ್ರಶ್ನೆ, ಪಟ್ಟಿ ಒಂದನ್ನು ಪಟ್ಟಿ ಎರಡರ ಜೊತೆಯಲ್ಲಿ ಹೊಂದಾಣಿಕೆ ಮಾಡಬೇಕಾಗುತ್ತೆ. ಪರಿಕಲ್ಪನೆಗಳನ್ನ ಕೊಡಲಾಗಿದೆ, ಕಾನ್ಸೆಪ್ಟ್ಗಳನ್ನ, ಹಾಗೆ ಅದರ ಪ್ರತಿಪಾದಕರನ್ನು ಈ ಕಡೆ ನೀಡಲಾಗಿದೆ. ಅಲ್ಲಿ ಸರಿಯಾದಂಥ ಉತ್ತರ ನಾವು ನೋಡಿದಾಗ ಆಪ್ಷನ್ ಸಿ ಸರಿಯಾದಂಥ ಉತ್ತರ ಆಗಿದೆ. ವಿಘಟನಾ ಒಂದು ಸಿದ್ಧಾಂತ ಏನಿದೆ ಅದನ್ನು ಡೇರಿಡ ಅವರು ಪ್ರತಿಪಾದಿಸಿದ್ದಾರೆ.
ಹಾಗೆ ವಿತರಣಾ ನ್ಯಾಯ ಡಿಸ್ಟ್ರಿಬ್ಯೂಟಿವ್ ಒಂದು ಜಸ್ಟಿಸ್ ಅಂತ ಹೇಳಿದೆ, ಅದನ್ನು ಜಾನ್ ರಾಲ್ಸ್ ಅವರು ಪ್ರತಿಪಾದಿಸಿದ್ದಾರೆ, ಪ್ರಖ್ಯಾತ ಸಿದ್ಧಾಂತ. ಹಾಗೆ ತೃಪ್ತತೆಯ ತತ್ವ ಅಂತ ಏನಿದೆ ಇದನ್ನು ಹ್ಯಾರಿ ಫ್ರಾಂಕ್ಫರ್ಟ್ ಅವರು ಪ್ರತಿಪಾದಿಸಿದ್ದಾರೆ. ಹಾಗೆ ಹಕ್ಕುಗಳ ಸಿದ್ಧಾಂತವನ್ನು ರಾಬರ್ಟ್ ನಾಜಿಕ್ ಅವರು ಪ್ರತಿಪಾದಿಸಿದ್ದಾರೆ, ಅದನ್ನು ಗಮನಿಸ್ಕೊಳ್ಳಿ. ಅದನ್ನು ಒಂದು ಪಟ್ಟಿ ಮಾಡಿಕೊಂಡ್ರೆ ನಿಮಗೆ ನೀವು ಮುಂದಿನ ಒಂದು ಪರೀಕ್ಷೆಗಳಲ್ಲಿ ನಿಮಗೆ ಅನುಕೂಲ ಆಗುತ್ತೆ, ಅವುಗಳನ್ನ ಹೊಂದಿಸಿ ಬರ್ಕೊಡಿ. ಹಾಗೆ 32ನೇ ಒಂದು ಪ್ರಶ್ನೆ, ಸಾರ್ವಜನಿಕ ನೀತಿಯ ಪಿತಾಮಹ ಯಾರು, ಫಾದರ್ ಆಫ್ ಪಬ್ಲಿಕ್ ಪಾಲಿಸಿ ಯಾರು ಅಂತ ಅಂದಾಗ ಸರಿಯಾದಂಥ ಉತ್ತರ ಹೆರಾಲ್ಡ್ ಲಾಸ್ವೆಲ್ ಅವರನ್ನು ನಾವು ಸಾರ್ವಜನಿಕ ನೀತಿಯ ಪಿತಾಮಹ ಅಂತ ಕರಿತೇವೆ. ಹಾಗೆ 33ನೇ ಪ್ರಶ್ನೆ, ಒಂದು ಈ ಪ್ರತಿಪಾದನೆಯನ್ನು ನೀಡಲಾಗಿದೆ, ಜೊತೆಗೆ ಅದಕ್ಕೊಂದು ಕಾರಣವನ್ನು ಲೇಬಲ್ ಅಂತೇಳಿ ಆರ್ ಅಂತ ಹೇಳಿ ಅದಕ್ಕೆ ನೀಡಲಾಗಿದೆ. ಇಲ್ಲಿ ಪ್ರತಿಪಾದನೆ ಏನಿದೆ ಅಂತಂದಾಗ ಸಮೂಹನವು ಸಂಘಟನೆಯಲ್ಲಿ ಮಾಹಿತಿಯನ್ನು ರವಾನಿಸುತ್ತದೆ ಅಂತ ಇದೆ. ಅದಕ್ಕೆ ಕಾರಣ ಏನಂದರೆ, ರೀಸನ್ ಏನಂದರೆ, ಸಂವಹನವು ಪ್ರತಿಯೊಂದು ಸಂಘಟನೆಯ ರಕ್ತ ಪರಿಚಲನೆಯಾಗಿರುತ್ತದೆ ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ. ಪ್ರತಿಪಾದನೆ ಮತ್ತು ಕಾರಣ ಎರಡೂ ಕೂಡ ಸರಿಯಾಗಿದೆ. ಆ ಒಂದು ಪ್ರತಿಪಾದನೆಗೆ ಕಾರಣ ಏನಿದೆ ಅದು ಸರಿಯಾದಂಥ ಒಂದು ಕಾರಣ ವಿವರಣೆ ಆಗಿದೆ ಅನ್ನೋ ಅಂಶವನ್ನು ಗಮನಿಸ್ಕೋಬೇಕಾಗುತ್ತೆ. ಹಾಗೆ 34ನೇ ಪ್ರಶ್ನೆ, ರಾಜಕೀಯ ಸಾಮಾಜೀಕರಣವು ಡ್ಯಾಶ್ ವ್ಯವಸ್ಥೆಯ ರಾಜಕೀಯ ಸಂಸ್ಕೃತಿ ಮತ್ತು ಮನಃಶಾಸ್ತ್ರೀಯ ಆಯಾಮದೊಂದಿಗೆ ಸೇರ್ಪಡೆಯಾಗುವ ಪ್ರಕ್ರಿಯೆಯಾಗಿದೆ ಅಂತ ಇದೆ. ಇದಕ್ಕೆ ಸರಿಯಾದಂಥ ಒಂದು ಉತ್ತರ ರಾಜಕೀಯ. ರಾಜಕೀಯ ಸಾಮಾಜೀಕರಣವು ರಾಜಕೀಯ ವ್ಯವಸ್ಥೆಯ, ಅಲ್ಲಿ ನಾವು ಗಮನಿಸ್ಕೋಬೇಕಾಗುತ್ತೆ, ನಾವು ರಾಜಕೀಯ ಸಂಸ್ಕೃತಿ ಅನ್ನೋದು ಏನಿರುತ್ತೆ, ಸಾಮಾಜೀಕರಣ ಅನ್ನೋದೇನಿರುತ್ತೆ, ಅದು ರಾಜಕೀಯ ವ್ಯವಸ್ಥೆಗೆ ಸಂಬಂಧಪಟ್ಟಂಥದ್ದು. ಹಾಗಾಗಿ ಹಾಗೆ ರಾಜಕೀಯ ಒಂದು ವ್ಯವಸ್ಥೆಗೆ ಸಂಬಂಧಪಟ್ಟಂಥದ್ದು. ಇಲ್ಲಿ ಸಮಾಜ ಆರ್ಥಿಕ ಸಾಮಾಜಿಕ ಅಂತ ಇದೆ. ಮೊದಲು ನಾವು ರಾಜಕೀಯ ಸಾಮಾಜೀಕರಣ ಅಂದ ತಕ್ಷಣ ಬೇರೆ ಆಪ್ಷನ್ ನಂಬರ್ ಆಯ್ಕೆ ಮಾಡ್ಕೊಳ್ಳೋ ಸಾಧ್ಯತೆ ಇರುತ್ತೆ, ಸಾಮಾಜಿಕ ಅಥವಾ ಆರ್ಥಿಕ ಅಂತ ಆಯ್ಕೆ ಮಾಡ್ಕೊಳ್ತೀವಿ. ಆದರೆ ಗಮನಿಸ್ಕೋಬೇಕಾಗುತ್ತೆ ರಾಜಕೀಯ ಸಾಮಾಜೀಕರಣ ಸಂಬಂಧಪಟ್ಟದ್ದು ರಾಜಕೀಯ ಒಂದು ವ್ಯವಸ್ಥೆಯ ಆಯಾಮ ರಾಜಕೀಯ ಸಂಸ್ಕೃತಿಯೊಂದಿಗೆ ಸಂಬಂಧಪಟ್ಟಿರುತ್ತೆ. ಹಾಗಾಗಿ ರಾಜಕೀಯ ಎಂಬ ಪದ ಸರಿಯಾಗಿರುತ್ತೆ. ಹಾಗೆ 35ನೇ ಒಂದು ಪ್ರಶ್ನೆ, ಕೆಳಗಿನವರಲ್ಲಿ ಯಾರು ರಾಜಕೀಯ ಸಂವಹನದ ಪ್ರಮುಖ ಪ್ರತಿಪಾದಕರಾಗಿದ್ದಾರೆ ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಕಾರ್ಲ್ ಡ್ಯೂಶ್ ಅವರು ಸರಿಯಾದಂಥ ಉತ್ತರ ಆಗಿರುತ್ತೆ. ಹಾಗೆ 36ನೇ ಒಂದು ಪ್ರಶ್ನೆ, ಕ್ರಾಂತಿಯು ಒಂದು ತೀವ್ರತರವಾದ ಮೂಲಭೂತವಾದ ಮತ್ತು ಪ್ರಬಲ ಮೌಲ್ಯ ಮತ್ತು ಮಿಥ್ಯಗಳಲ್ಲಿ ಆದ ಕ್ರಾಂತಿಕಾರಕ ದೇಶೀ ಬದಲಾವಣೆಯಾಗಿದೆ, ಈ ಹೇಳಿಕೆಯನ್ನು ನೀಡಿದವರು ಯಾರು ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಸ್ಯಾಮ್ಯುಯಲ್ ಹಂಟಿಂಗ್ಟನ್ ಅದನ್ನು ಹೇಳಿರುವಂಥ ಮಾತು. ಹಾಗೆ 37ನೇ ಪ್ರಶ್ನೆ, ಮಾವೋತ್ಸೆ ತುಂಗ್ ಅವರ ನವ ಪ್ರಜಾಪ್ರಭುತ್ವ ಪರಿಕಲ್ಪನೆಯ ತಿರುಳು ಏನು ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ನೋಡುವಂಥದ್ದು, ವ್ಯಾಪಾರ ಮತ್ತು ಕೈಗಾರಿಕೆಯು ಜನರ ಹಿಡಿತದಲ್ಲಿರುವಂಥದ್ದು, ಅದು ಅವರ ಒಂದು ನವ ಪ್ರಜಾಪ್ರಭುತ್ವದ ಒಂದು ತಿರುಳಾಗಿರುತ್ತೆ. ಹಾಗೆ 38ನೇ ಒಂದು ಪ್ರಶ್ನೆ, ಒಂದು ಪ್ರತಿಪಾದನೆ ನೀಡಲಾಗಿದೆ ಮತ್ತು ಅದಕ್ಕೆ ಸರಿಯಾದ ಒಂದು ಕಾರಣವನ್ನು ಕೊಡಲಾಗಿದೆ. ಪ್ರತಿಪಾದನೆಯನ್ನು ನೋಡುವಾಗ, ಪ್ರಜಾಪ್ರಭುತ್ವ ವ್ಯವಸ್ಥೆಯ ಸರ್ಕಾರದಲ್ಲಿ ಪ್ರತಿಯೊಬ್ಬ ನಾಗರಿಕನು ಅವನ ಅಥವಾ ಅವಳ ವಯಸ್ಸನ್ನು ಪರಿಗಣಿಸದೆ ಸಮಾನವಾಗಿ ಸ್ವತಂತ್ರರಾಗಿದ್ದು ಅವರ ಅಭಿಪ್ರಾಯಗಳ ಎಲ್ಲ ವಿಷಯಗಳ ಮೇಲೆ ತಮಗೆ ಬೇಕಾದಂತೆ ಅಭಿವ್ಯಕ್ತಪಡಿಸಬಹುದು. ಇದಕ್ಕೆ ಕಾರಣ ಏನಂತಂದರೆ, ಪ್ರಜಾಪ್ರಭುತ್ವಕ್ಕೆ ಸಂಬಂಧಿಸಿದಂತೆ ಕೆಲವು ಊಹೆಗಳಿವೆ. ಅವುಗಳೆಂದರೆ, ವ್ಯಕ್ತಿಯು ವಿಚಾರವಂತನಾಗಿ ಆಲೋಚನಾ ಸಾಮರ್ಥ್ಯವನ್ನು ಹೊಂದಿದ್ದು ಸಮುದಾಯದ ಸಮಸ್ಯೆಯ ಬಗ್ಗೆ ಚರ್ಚಿಸುತ್ತಾರೆ, ವ್ಯಕ್ತಿಗತವಾಗಿ ದೇಹ ಮತ್ತು ಮನಸ್ಸಿನ ಪರಮಾಧಿಕಾರಿಯಾಗಿದ್ದು ಸಮುದಾಯ ಮತ್ತು ವ್ಯಕ್ತಿಯ ನಡುವೆ ಯಾವುದೇ ಸಂಘರ್ಷವಿರುವುದಿಲ್ಲ. ಈ ಮೇಲಿನ ಸಂದರ್ಭದಲ್ಲಿ ಯಾವ ಒಂದು ಹೇಳಿಕೆ ಸರಿಯಾಗಿದೆ ಅಂತ ಹೇಳಿ ನಾವು ಪರಿಗಣಿಸಬೇಕಾಗುತ್ತೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ. ಅಂದರೆ ಆ ಒಂದು ಆರ್ ಏನಿದೆ, ಕಾರಣ ಏನಿದೆ ಅದು ಸರಿಯಾಗಿದೆ, ಆದರೆ ಎ ತಪ್ಪಾಗಿದೆ ಅನ್ನೋ ಅಂಶ ಗಮನಿಸ್ಬೇಕು. ಪ್ರತಿಪಾದನೆ ತಪ್ಪಾಗಿದೆ, ಆ ಕಾರಣ ಏನಿದೆ ಅದು ಮಾತ್ರ ಸರಿಯಾಗಿದೆ ಅಷ್ಟೇ. ಹಾಗಾಗಿ ಡಿ ಆಪ್ಷನ್ ಸರಿಯಾದಂಥ ಉತ್ತರ ಆಗಿದೆ. ಹಾಗೆ 39ನೇ ಪ್ರಶ್ನೆ, ಜಮ್ಮು ಮತ್ತು ಕಾಶ್ಮೀರದಲ್ಲಿ PDP ಮತ್ತು BJPಯ ಸಮ್ಮಿಶ್ರ ಸರ್ಕಾರವನ್ನು ವಜಾ ಮಾಡಿದ ರಾಜ್ಯಪಾಲರು ಯಾರು ಅಂತ ಕೇಳಿದರೆ, ಇದು ಆ ಒಂದು ಸಂದರ್ಭದಲ್ಲಿ ಆ ಒಂದು ಪರೀಕ್ಷೆ ನಡೆದಂಥ ಸಂದರ್ಭದಲ್ಲಿ ಸರಿಯಾದಂಥ ಉತ್ತರ ಆಗಿರುತ್ತೆ. ಹಾಗಾಗಿ ಈ ಆ ಒಂದು ಸಂದರ್ಭಕ್ಕೆ ಮಾತ್ರ ಗಮನಿಸ್ಕೊಳ್ಳಿ, ಸತ್ಯಪಾಲ್ ಮಲ್ಲಿಕ್ ಈಗ ಅವರು ಆ ರಾಜ್ಯದ ರಾಜ್ಯಪಾಲರಾಗಿಲ್ಲ ಈ ಸಂದರ್ಭದಲ್ಲಿ ನಾನು ಹೇಳ್ತಿರೋ ಒಂದು ಸಂದರ್ಭದಲ್ಲಿ. ಹಾಗೆ ಆದರೆ ಆ ಸಂದರ್ಭದಲ್ಲಿ ವಜಾ ಮಾಡಿದಂಥ ರಾಜ್ಯಪಾಲರು ಸತ್ಯಪಾಲ್ ಮಲ್ಲಿಕ್ ಅವರು ಆ ರಾಜ್ಯದ ರಾಜ್ಯಪಾಲರಾಗಿದ್ದರು. ಹಾಗೆ 40ನೇ ಪ್ರಶ್ನೆ, ಇಡೀ ಜಗತ್ತಿನಲ್ಲಿಯೇ ಅತ್ಯಂತ ಪ್ರಬಲವಾದ ದ್ವಿತೀಯ ಸದನ ಯಾವುದು ಅಂತ ಅಂದಾಗ, ತುಂಬ ಸುಲಭವಾದಂಥ ಪ್ರಶ್ನೆ ಇದು. ನಾವು ಅಮೆರಿಕದ ಶಾಸಕಾಂಗದ ಬಗ್ಗೆ ಕಾಂಗ್ರೆಸ್ ಬಗ್ಗೆ ತಿಳ್ಕೊಂಡಿದ್ರೆ ಈ ಪ್ರಶ್ನೆಗೆ ತುಂಬ ಸುಲಭವಾಗಿ ಉತ್ತರ ಕೊಡ್ಬೋದು. ಅದು ಅಮೆರಿಕದ ಸೆನೆಟ್, ವಿಶ್ವದಲ್ಲಿ ಅತ್ಯಂತ ಬಲಿಷ್ಠವಾದಂಥ ಸದನ ಆಗಿರುತ್ತೆ. ಹಾಗೆ ಸಂವಿಧಾನದ 73ನೇ ತಿದ್ದುಪಡಿಯ ಕಾಯ್ದೆಯು ಈ ಕೆಳಗೆ ಪಟ್ಟಿ ಮಾಡಿರುವ ಯಾವ ರಾಜ್ಯಗಳಿಗೆ ಅನ್ವಯವಾಗುವುದಿಲ್ಲ ಅಂತ ಇದೆ. ಈ ಪ್ರಶ್ನೆಯನ್ನು ಬಹಳ ಮುಖ್ಯವಾಗಿ ಗಮನಿಸ್ಕೋಬೇಕಾಗುತ್ತೆ, ಏಕೆಂದರೆ ಅಲ್ಲಿರುವಂಥ ಎಲ್ಲ ಆಪ್ಷನ್ಗಳಲ್ಲೂ ಕೂಡ ಎಲ್ಲ ರಾಜ್ಯಗಳಿಗೂ ಕೂಡ ಅದು ಅನ್ವಯಿಸುತ್ತೆ. ಹಾಗಾಗಿ ಎಲ್ಲ ಆಪ್ಷನ್ಗಳು ಕೂಡ ಸರಿಯಾಗಿರೋದ್ರಿಂದ ಈ ಒಂದು ಆಪ್ಷನ್ಗೆ ಒಂದು ಆಲ್ ಎಲ್ಲವೂ ಕೂಡ ಸರಿಯಾದಂಥ ಉತ್ತರ. ಜಮ್ಮು ಕಾಶ್ಮೀರಕ್ಕೂ ಕೂಡ ಅನ್ವಯಿಸಲು ನಾಗಾಲ್ಯಾಂಡ್ ಮೇಘಾಲಯ ಹಾಗೆ ಮಿಜೋರಾಂ ಮತ್ತು ಎಲ್ಲ ರಾಜ್ಯಗಳು ಕೂಡ ಅದು ಅನ್ವಯಿಸೋದಿಲ್ಲ. ಹಾಗಾಗಿ ಆಲ್ ಅಂತ ನಾವು ಅದು ಹಾಕಬೇಕಾಗತ್ತೆ. ಹಾಗೆ 42ನೇ ಪ್ರಶ್ನೆ, ಫ್ರಾನ್ಸಿನಲ್ಲಿ ಸಾರ್ವಜನಿಕ
ವಯಸ್ಕ ಮತದಾನದ ಹಕ್ಕನ್ನು ಜಾರಿಗೆ ಬಂದಂಥ ಒಂದು ವರ್ಷ ಯಾವುದಂತ ಇದೆ? ಸರಿಯಾದಂಥ ಉತ್ತರ 1945 ಅದಕ್ಕೆ ಆ ಒಂದು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯನ್ನು ಅಳವಡಿಸ್ಕೊಳ್ಳುತ್ತೆ, ಅಂದರೆ ಆ ಒಂದು ಅಡಲ್ಟ್ ಫ್ರಾಂಚೈಸ್ ಸಿಸ್ಟಮ್ನ ಅಳವಡಿಸ್ಕೊಳ್ಳುತ್ತೆ. ಹಾಗೆ 43ನೇ ಪ್ರಶ್ನೆಯಲ್ಲಿ ಒಂದು ಪಟ್ಟಿಯನ್ನು ಕೊಡಲಾಗಿದೆ. ಒಂದು ಕಡೆ ಒಂದು ಸಭೆಯ ಕಾರ್ಯಕಲಾಪಗಳಿಗೆ ಸಂಬಂಧಪಟ್ಟಂತೆ, ಸದನದ ಕಾರ್ಯಕಲಾಪಗಳಿಗೆ ಸಂಬಂಧಪಟ್ಟಂಥ ಒಂದು ಅಂಶಗಳು ಕೊಟ್ಟು ಅದು ಯಾವಾಗ ಜಾರಿಗೆ ಬಂತು ಅಂತೇಳಿ ಕೊಟ್ಟಿರುವಂಥದ್ದು ನಾವು ಗಮನಿಸ್ಬೋದು. ಆ ಒಂದು ಪಟ್ಟಿಯನ್ನು ನಾವು ಹೊಂದಾಣಿಕೆ ಮಾಡಿದಾಗ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಆಗುತ್ತೆ. ಅಲ್ಲಿ ಶೂನ್ಯ ಅವಧಿ ಅಂತ ಇದೆ, ಅದು 1962 ಬರುತ್ತೆ. ಗಮನ ಸೆಳೆಯುವ ಸೂಚನೆ ಅಂತೇನಿದೆ 1954. ಹಾಗೆ ಅಲ್ಪಾವಧಿಯ ಚರ್ಚೆ ಅನ್ನೋದು 1953. ಹಾಗೆ ಹಣಕಾಸಿನ ಆಯೋಗ ಅಂತ ಬಂದಿದ್ದು 1951. ಈ ಒಂದು ಅಂಶವನ್ನು ಗಮನಿಸ್ಕೋಬೇಕಾಗುತ್ತೆ, ಅದು ಪಟ್ಟಿ ಮಾಡ್ಕೊಳ್ಳಿ. ಹಾಗೆ ಸರಿಯಾದ ರೀತಿಯಲ್ಲಿ ಅದನ್ನು ಬರ್ಕೊಂಡ್ರೆ ಮುಂದಿನ ಪರೀಕ್ಷೆಗಳಿಗೆ ಕೂಡ ಉಪಯೋಗ ಆಗುತ್ತೆ. ಹಾಗೆ 44ನೇ ಪ್ರಶ್ನೆ, ಈ ಕೆಳಗೆ ನೀಡಲಾದ ಎರಡು ಹೇಳಿಕೆಗಳಲ್ಲಿ ಒಂದನ್ನು ಪ್ರತಿಪಾದನೆ ಅಂತ ಹೇಳಿ ಇನ್ನೊಂದನ್ನು ಕಾರಣ ಅಂತ ಲೇಬಲ್ ಮಾಡಲಾಗಿದೆ. ಪ್ರತಿಪಾದನೆ, ನ್ಯಾಯಾಂಗವು ಸರ್ಕಾರದ ಅತಿ ಮುಖ್ಯ ಅಂಗವಾಗಿದೆ. ಇದರಲ್ಲಿ ತಪ್ಪೇನು ಕಾಣಿಸಲ್ಲ. ಹಾಗೆ ಅದಕ್ಕೆ ಕಾರಣ ಏನೆಂದರೆ, ಸಂವಿಧಾನದ ಅಂಗೀಕಾರದ ನಂತರ ದೇಶದಲ್ಲಿ ಪ್ರಜಾಸತ್ತಾತ್ಮಕ ಪ್ರಕ್ರಿಯೆಯು ಆಚರಣೆಯಲ್ಲಿ ಬಂದಿದೆ ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತಂದಾಗ ಅದಕ್ಕೆ ಬಿ ಆಪ್ಷನ್ ಸರಿಯಾದಂಥ ಉತ್ತರ ಆಗಿರುತ್ತೆ. ಎ ಮತ್ತು ಆರ್ ಎರಡೂ ಕೂಡ ಸರಿಯಾಗಿದೆ, ಆದರೆ ಆರ್ ಏನಿದೆ ಅದು ಎಗೆ ಸರಿಯಾದಂಥ ವಿವರಣೆ ಅಲ್ಲ. ಹಾಗಾಗಿ ಎ ಅದು ಸರಿಯಾದಂಥ ಉತ್ತರ ಆಗಿರುತ್ತೆ. ಎರಡೂ ಕೂಡ ಸರಿ, ಆದರೆ ಎಗೆ ಸರಿಯಾದಂಥ ಒಂದು ವಿವರಣೆ ಆರ್ ಅಲ್ಲ ಎಂಬ ಅಂಶವನ್ನು ತಿಳ್ಕೋಬೇಕಾಗುತ್ತೆ. ಹಾಗೆ 45ನೇ ಪ್ರಶ್ನೆ, ಯಾರ ಅಧಿಕಾರಾವಧಿಯಲ್ಲಿ ಬದ್ಧತೆಯ ನ್ಯಾಯಾಂಗದ ಬಗ್ಗೆ ಚರ್ಚೆ ಆರಂಭಗೊಂಡಿತು? ಕಮಿಟೆಡ್ ಆ ಒಂದು ಜುಡಿಷಿಯರಿ ಅಂತ ಏನಿದೆ ಅದರ ಬಗ್ಗೆ ಚರ್ಚೆ ಆರಂಭ ತುಂಬ ಸುಲಭ ನಾವು ಗಮನಿಸ್ಬೋದು. ಭಾರತದ ಪ್ರಧಾನಮಂತ್ರಿಗಳ ಒಂದು ಇತಿಹಾಸವನ್ನು ನಾವು ಓದಿದರೆ ಅಲ್ಲಿ ತುಂಬ ಸುಲಭ ನಾವು ನೋಡ್ತೇವೆ. ಶ್ರೀಮತಿ ಇಂದಿರಾ ಗಾಂಧಿಯವರ ಒಂದು ಕಾಲದಲ್ಲಿ ಅದರ ಬಗ್ಗೆ ಚರ್ಚೆ ಆರಂಭಗೊಳ್ಳುತ್ತೆ. ಹಾಗೆ ಮುಂದಿನ ಒಂದು ಪ್ರಶ್ನೆ 46, ಈ ಕೆಳಗೆ ನೀಡಲಾದ ಎರಡು ಹೇಳಿಕೆಗಳಲ್ಲಿ ಒಂದನ್ನು ಅದನ್ನು ನಾವು ಓದ್ಕೊಳ್ಳಿ. ಪ್ರತಿಪಾದನೆ, 89ನೇ ಸಂವಿಧಾನ ತಿದ್ದುಪಡಿಯು ಸಹಕಾರಿ ಸಂಯುಕ್ತವಾದ ಕಡೆಗಿನ ಇಟ್ಟ ಒಂದು ಹೆಜ್ಜೆಯಾಗಿದೆ ಅಂತ ಇದೆ. ಅದಕ್ಕೆ ಕಾರಣ ಏನೆಂದರೆ, 10ನೇ ಹಣಕಾಸು ಆಯೋಗವು ಏಕವಿಭಜನಾ ತೆರಿಗೆಯ ಒಗ್ಗೂಡಿಸುವಿಕೆಯ ಪರಿಕಲ್ಪನೆಯನ್ನು ಶಿಫಾರಸು ಮಾಡಿತ್ತು ಅಂತ ಇದೆ. ಇದಕ್ಕೆ ಸರಿಯಾದಂಥ ಒಂದು ಸತ್ಯವಾದಂಥ ಹೇಳಿಕೆ ಯಾವುದು ಅಂತಂದಾಗ ಆಪ್ಷನ್ ಎ ಸರಿಯಾದಂಥ ಉತ್ತರ. ಎ ಮತ್ತು ಆರ್ ಎರಡೂ ಕೂಡ ಸರಿಯಾಗಿದೆ. ಆರ್ ಏನಿದೆ, ರೀಸನ್ ಏನಿದೆ, ಅದು ಎಗೆ ಸರಿಯಾದಂಥ ಒಂದು ವಿವರಣೆ ಆಗಿದೆ. ಹಾಗೆ 47ನೇ ಪ್ರಶ್ನೆ, ಯಾವುದೇ ಒಂದು ಮಸೂದೆಯನ್ನು ಹಣಕಾಸಿನ ಮಸೂದೆ ಎಂದು ಪರಿಗಣಿಸುವುದು ಒಂದು ವೇಳೆ ಅದು ಡ್ಯಾಶನ್ನು ಒಳಗೊಂಡಿದ್ದರೆ ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಹಣವನ್ನು ಸಾಲ ಪಡೆಯಲು ನಿಯಂತ್ರಣ, ಅದನ್ನು ಒಳಗೊಂಡಿದ್ರೆ ಮಾತ್ರ ಅದನ್ನು ನಾವು ಕರಿತೇವೆ. ಇತರೆ ಸ್ಥಳೀಯ ಪ್ರಾಧಿಕಾರದಿಂದ ಯಾವುದೇ ರೀತಿಯ ತೆರಿಗೆ ನಿಯಂತ್ರಿಸಬೇಕಿದ್ರೆ ಅದನ್ನು ಪರಿಗಣಿಸೋದಿಲ್ಲ. ದಂಡಗಳ ಹೇರಿಕೆ ಅಥವಾ ಕೇಂದ್ರದಿಂದ ಹಣ ಸ್ವೀಕರಿಸುವ ಅದು ಸಂಬಂಧಪಡೋದಿಲ್ಲ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಹಣವನ್ನು ಸಾಲ ಪಡೆಯಲು ನಿಯಂತ್ರಣವನ್ನು ಇರುವಂಥದ್ದು ಸರಿಯಾದಂಥ ಉತ್ತರ. ಹಾಗೆ 48ನೇ ಒಂದು ಪ್ರಶ್ನೆ, ನೀತಿ ಆಯೋಗದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಯಾರು ಅಂತ ಇದೆ. ಈ ಪ್ರಶ್ನೆಗೆ ಸರಿಯಾದಂಥ ಒಂದು ಉತ್ತರ ಅಮಿತಾಬ್ ಕಾಂತ್. ಈಗಲೂ ಕೂಡ ಪ್ರಸ್ತುತ ಕೂಡ ಈ ದಿನ ನಾವು ಹೇಳಿದ ಸಂದರ್ಭದಲ್ಲಿ ಅವರೇ ಆಗಿದ್ದಾರೆ. ಆ ಒಂದು ಅಂಶವನ್ನು ಗಮನಿಸ್ಕೊಳ್ಳಿ. ಹಾಗೆ 49ನೇ ಪ್ರಶ್ನೆ, ಭಾರತದ ಪ್ರಧಾನಮಂತ್ರಿ ಸ್ಥಾನವು ಬ್ರಿಟಿಷ್ ಪ್ರಧಾನಮಂತ್ರಿ ಸ್ಥಾನಕ್ಕಿಂತ ಶ್ರೇಷ್ಠವಾಗಿದೆ ಯಾಕೆ ಅಂತಂದರೆ, ನಮಗೆ ಗೊತ್ತಿದೆ ಯಾಕೆ ಶ್ರೇಷ್ಠವಾಗಿದೆ ಅಂತೇಳಿ. ಭಾರತದಲ್ಲಿ ಪ್ರಧಾನಮಂತ್ರಿ ಹುದ್ದೆಯು ಭಾರತದ ಸಂವಿಧಾನದಿಂದ ಸೃಷ್ಟಿಸಲ್ಪಟ್ಟಿದೆ. ನೋಡಿ, ಬ್ರಿಟನ್ನಲ್ಲಿ ಅದು ಐತಿಹಾಸಿಕವಾಗಿ ಬೆಳಕು ಬಂದಿದೆ, ಆ ಒಂದು ಅಧಿಕೃತ ಸಂವಿಧಾನವನ್ನು ಹೊಂದಿದೆ, ಅದು ಬೆಳಕು ಬಂದಿರುವಂಥದ್ದು. ಬಟ್ ಭಾರತ ಸಂವಿಧಾನದಲ್ಲಿ ಸೃಷ್ಟಿ ಮಾಡಿರುವಂಥದ್ದು, ಭಾರತ ಸಂವಿಧಾನ ರಚನಾಕಾರರೇ ಆ ಒಂದು ಹುದ್ದೆಯನ್ನು ಸೃಷ್ಟಿ ಮಾಡಿದ್ದಾರೆ. ಹಾಗೆ 50ನೇ ಒಂದು ಪ್ರಶ್ನೆ, ಭಾರತ ಸಂವಿಧಾನದ ಡ್ಯಾಶ್ ವಿಧಿಯು 14 ವರ್ಷ ವಯಸ್ಸಿಗಿಂತಲೂ ಕಡಿಮೆ ಇರುವ ಮಕ್ಕಳನ್ನು ಯಾವುದೇ ಕಾರ್ಖಾನೆ, ಗಣಿ ಅಥವಾ ಇತರ ಕಠಿಣ ಕೆಲಸಗಳಿಗೆ ತೊಡಗಿಸಿಕೊಳ್ಳುವುದನ್ನು ನಿಷೇಧಿಸಿದೆ ಅಂತ ಇದೆ. ತುಂಬ ಸುಲಭವಾದ ಪ್ರಶ್ನೆ, 24ನೇ ಒಂದು ವಿಧಿ ಅಂತ ಇದೆ. ಆಪ್ಷನ್ ಎ ಸರಿಯಾದ ಉತ್ತರ. ಹಾಗೆ 51ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾದಂಥ ಹೇಳಿಕೆ ಎಂಬುದನ್ನು ಗುರುತಿಸಿ ಅಂತ ಇದೆ. ಸರಿಯಾದಂಥ ಒಂದು ಉತ್ತರ, ಒಬ್ಬ ವ್ಯಕ್ತಿಯು ಸಚಿವ ಸಂಪುಟದ ಸದಸ್ಯನಾದಾಗಲೇ ಸ್ವಯಂಚಾಲಿತವಾಗಿ ಮಂತ್ರಿಮಂಡಲದ ಸದಸ್ಯನಾಗಬಹುದು. ನೋಡಿ, ಇತರೆ ಆಪ್ಷನ್ಗಳನ್ನ ಓದ್ಕೊಳ್ಳಿ, ಅಲ್ಲಿ ಗಮನಿಸ್ಕೊಳ್ಳಿ, ಮಂತ್ರಿಮಂಡಲದ ಸದಸ್ಯರೆಲ್ಲರೂ ಕೂಡ ಸಚಿವ ಸಂಪುಟದ ಸದಸ್ಯರಾಗಿರೋದಿಲ್ಲ. ಹಾಗೆ ಸಚಿವ ಸಂಪುಟದಲ್ಲಿ ಹೋಗಬೇಕು ಅಂದರೆ ಅವರು ಮಂತ್ರಿಮಂಡಲದ ಸದಸ್ಯರಾಗಿರಲೇಬೇಕಾಗುತ್ತೆ. ಹಾಗಾಗಿ ಒಬ್ಬ ವ್ಯಕ್ತಿಯು ಸಚಿವ ಸಂಪುಟದ ಸದಸ್ಯನಾಗಿದ್ದರೆ ಅವರು ಮಂತ್ರಿಮಂಡಲದ ಕೂಡ ಸದಸ್ಯನಾಗಿರ್ತಾರೆ. ಹಾಗಾಗಿ ಬೇರೆ ಆಪ್ಷನ್ಗಳೇನಿದೆ, ಒಬ್ಬ ವ್ಯಕ್ತಿಯು ಮಂತ್ರಿಮಂಡಲದ ಸದಸ್ಯನಾಗದೆ ಸಚಿವ ಸಂಪುಟದ ಸದಸ್ಯನಾಗಬಹುದು, ಇದು ಸಾಧ್ಯ ಇಲ್ಲ. ಏಕೆಂದರೆ ಮಂತ್ರಿಮಂಡಲದ ಸೇರಿದನೆ ಸಚಿವ ಸಂಪುಟದಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಒಬ್ಬ ವ್ಯಕ್ತಿಯು ಸಚಿವ ಸಂಪುಟದ ಅಥವಾ ಮಂತ್ರಿಮಂಡಲದ ಸದಸ್ಯನಾಗಬಹುದು ಅಥವಾ ಅಂತ ಇರೋದ್ರಿಂದ ಅದರ ಅಥವಾ ಇದರ ಸದಸ್ಯನಾಗಲಿಕ್ಕೆ ಸಾಧ್ಯ ಇಲ್ಲ. ಮಂತ್ರಿಮಂಡಲದ ಸದಸ್ಯನಾಗ್ಬೋದು ಅಥವಾ ಸಚಿವ ಸಂಪುಟದ ಸದಸ್ಯನಾಗ್ಬೋದು ಅಂತ ಇದೆ. ಹಾಗಾಗಿ ಅದು ಸರಿಯಾದಂಥ ಉತ್ತರ ಅಲ್ಲ. ಒಬ್ಬ ವ್ಯಕ್ತಿಯು ಮಂತ್ರಿಮಂಡಲದ ಸದಸ್ಯನಾದಾಗಲೇ ಸ್ವಯಂಚಾಲಿತವಾಗಿ ಸಚಿವ ಸಂಪುಟದ ಸದಸ್ಯನಾಗಬಹುದು ಅಂತಿದೆ. ಮಂತ್ರಿಮಂಡಲದ ಸದಸ್ಯರಾದ ತಕ್ಷಣ ಸಚಿವ ಸಂಪುಟದಲ್ಲಿ ಅಂದರೆ ಕ್ಯಾಬಿನೆಟ್ ಮಂತ್ರಿ ಆಗೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ
ಆಪ್ಷನ್ ಡಿ ಸರಿಯಾದಂಥ ಉತ್ತರ. ಒಬ್ಬ ವ್ಯಕ್ತಿಯು ಸಚಿವ ಸಂಪುಟದ ಸದಸ್ಯನಾದಾಗಲೇ ಸ್ವಯಂಚಾಲಿತವಾಗಿ ಮಂತ್ರಿಮಂಡಲದ ಸದಸ್ಯನಾಗಬಹುದು. ಅಂದರೆ ಕ್ಯಾಬಿನೆಟ್ ಮಿನಿಸ್ಟ್ರು ಅವರು ಮಂತ್ರಿಮಂಡಲದಲ್ಲೂ ಕೂಡ ಸದಸ್ಯರಾಗಿರ್ತಾರೆ. ಹಾಗೆ 52ನೇ ಪ್ರಶ್ನೆ, ಒಬ್ಬ ರಾಜ್ಯಪಾಲರು ಒಂದು ರಾಜ್ಯಕ್ಕಿಂತ ಹೆಚ್ಚು ರಾಜ್ಯಗಳಲ್ಲಿ ಕಾರ್ಯನಿರ್ವಹಿಸಿದ್ದರೆ, ಅದಕ್ಕೆ ಸರಿಯಾದಂಥ ಒಂದು ಉತ್ತರ, ಇವರ ವೇತನವು ಎರಡು ರಾಜ್ಯಗಳಲ್ಲಿ ಸಮಾನವಾಗಿ ಹಂಚಿ ನೀಡಲ್ಪಡುತ್ತದೆ. ರಾಜ್ಯಪಾಲರು ಇನ್ನೊಂದು ರಾಜ್ಯಕ್ಕೆ ಉಸ್ತುವಾರಿ ಇದ್ದಾಗ ಅವರು ಎರಡು ರಾಜ್ಯಗಳಿಂದ ಕೂಡ ಅವರ ವೇತನವನ್ನು ಸಮಾನವಾಗಿ ಹಂಚಿಕೆ ಮಾಡಿಕೊಂಡು ನೀಡಲಾಗುತ್ತೆ. ಆಪ್ಷನ್ ಬಿ ಸರಿಯಾದ ಉತ್ತರ. ಹಾಗೆ 53ನೇ ಪ್ರಶ್ನೆ, ಭಾರತದ ಚುನಾವಣಾ ಪ್ರಕ್ರಿಯೆಯಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದನ್ನು ತಪ್ಪಾಗಿ ಸೇರಿಸಲಾಗಿದೆ, ಅಲ್ಲಿ ಗಮನಿಸಿಕೊಳ್ಳಿ ತಪ್ಪಾಗಿ ಸೇರಿಸಲಾಗಿದೆ ಅಂತಿದೆ. ಅದಕ್ಕೆ ಸರಿಯಾದಂಥ ಉತ್ತರ, ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಾದೇಶಿಕ ಪಕ್ಷಗಳು ಚುನಾವಣೆಯಲ್ಲಿ ಸ್ಪರ್ಧಿಸುವುದನ್ನು ತಪ್ಪಾಗಿ ಸೇರಿಸಲಾಗಿದೆ ಅಂತ ಇದೆ ಅಂತ ಆ ಅಂಶವನ್ನು ಗಮನಿಸ್ಕೋಬೇಕಾಗುತ್ತೆ. ಹಾಗೆ 54ನೇ ಪ್ರಶ್ನೆ, ಒಂದು ಪ್ರತಿಪಾದನೆ ಇದೆ. ಪ್ರತಿಪಾದನೆ, ಆದಾಯದ ಅಂದಾಜು ಮತ್ತು ವೆಚ್ಚವು ನಗದಿನ ಆಧಾರದ ಮೇಲೆ ಇರಬೇಕು. ಇದು ಬಜೆಟ್ಗೆ ಸಂಬಂಧಪಟ್ಟಂಥದ್ದು, ಸಾರ್ವಜನಿಕ ಆಡಳಿತಕ್ಕೆ ಸಂಬಂಧಪಟ್ಟಂಥದ್ದು. ಕಾರಣ, ಪ್ರಸಕ್ತ ವರ್ಷದಲ್ಲಿ ಸರ್ಕಾರವು ವ್ಯವಹರಿಸುವ ಎಲ್ಲ ಹಣಕಾಸಿನ ಅಂಶಗಳು ಅಂದಾಜು ಪಟ್ಟಿಯಲ್ಲಿ ಸೇರಿರಬೇಕಾಗುತ್ತೆ ಅಂತ ಇದೆ. ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಆಪ್ಷನ್ ಸಿ ಸರಿಯಾದಂಥ ಉತ್ತರ ಆಗಿದೆ. ಅಂದರೆ ಒಂದು ಏನಿದೆ ಪ್ರತಿಪಾದನೆ ಇದೆ ಅದು ಸರಿಯಾಗಿದೆ, ಆದರೆ ಆರ್ ತಪ್ಪಾಗಿದೆ. ಅಂದರೆ ರೀಸನ್ ಏನಿದೆ ಅದು ಸರಿಯಾದಂಥ ಒಂದು ವಿವರಣೆ ಆಗಿಲ್ಲ ಅನ್ನೋ ಅಂಶವನ್ನು ಗಮನಿಸಬೇಕಾಗುತ್ತೆ. ಹಾಗೆ 55ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದನ್ನು ನವ ಸಾರ್ವಜನಿಕ ಆಡಳಿತ ಪ್ರತಿಪಾದಿಸುವುದಿಲ್ಲ, ಅಲ್ಲಿ ಪ್ರತಿಪಾದಿಸುವುದಿಲ್ಲ ಅಂತ ಇದೆ, ಅದನ್ನು ಗಮನಿಸ್ಕೊಳ್ಳಿ. ಸರಿಯಾದಂಥ ಒಂದು ಉತ್ತರ ನಡವಳಿಕೆ ಅಥವಾ ವರ್ತನ ಅಧ್ಯಯನ ಸರಿಯಾದಂಥ ಉತ್ತರ ಆಗಿರುತ್ತೆ. ಅದನ್ನು ಪ್ರತಿಪಾದಿಸುವುದಿಲ್ಲ. ನಿಯೋಗಿಯ ಕೇಂದ್ರೀಕರಣವನ್ನು ಪ್ರತಿಪಾದಿಸುತ್ತೆ, ಬಹುತ್ವವನ್ನು ಪ್ರತಿಪಾದಿಸುತ್ತೆ, ಮಾನವತಾವಾದವನ್ನು ಪ್ರತಿಪಾದಿಸುತ್ತೆ, ಆದರೆ ನಡವಳಿಕೆ ಮತ್ತು ವರ್ತನ ಅಧ್ಯಯನವನ್ನು ಪ್ರತಿಪಾದಿಸುವುದಿಲ್ಲ ನವ ಸಾರ್ವಜನಿಕ ಆಡಳಿತ. ಹಾಗೆ 56ನೇ ಪ್ರಶ್ನೆ, ಭಾರತದ ಆಯವ್ಯಯವನ್ನು ಜಾರಿಗೆ ತರುವಾಗ ಇರುವ ಸರಿಯಾದ ಅನುಕ್ರಮದ ಹಂತಗಳು ಯಾವ್ಯಾವುದು ಅಂತಿದೆ. ಅಂದರೆ ಆಯವ್ಯಯ ಪಟ್ಟಿಯನ್ನು ಹೇಗೆ ರೂಪಿಸಲಾಗುತ್ತೆ, ಅದರ ಅನುಕ್ರಮದ ಹಂತಗಳು ಯಾವುದು ಅಂತ ನಾವು ನೋಡಬೇಕಾಗುತ್ತೆ. ಮೊದಲನೇದಾಗಿ ಸಾಮಾನ್ಯ ಚರ್ಚೆ, ಅನುದಾನದ ಬೇಡಿಕೆ ಮೇಲಿನ ಮತ, ವಿತರಣಾ ಮಸೂದೆ ಹಾಗೆ ಮತ್ತು ಹಣಕಾಸು ಮಸೂದೆ ಇವುಗಳನ್ನ ಅಂಗೀಕರಿಸಲಾಗುತ್ತೆ. ಹಾಗೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ. ಹಾಗೆ 57ನೇ ಪ್ರಶ್ನೆ, ನವ ಸಾರ್ವಜನಿಕ ಆಡಳಿತವು ಪ್ರಮುಖವಾಗಿ ಡ್ಯಾಶ್ರ ವಿರುದ್ಧದ ಚಳುವಳಿಯಾಗಿದೆ ಅಂತ ಇದೆ. ಇದಕ್ಕೆ ಸರಿಯಾದಂಥ ಒಂದು ಉತ್ತರ, ಆಡಳಿತದ ಕೇಂದ್ರೀಕರಣ ಮತ್ತು ಆಡಳಿತದ ತಟಸ್ಥತೆಯ ಒಂದು ವಿರುದ್ಧವಾಗಿದೆ ಅಂತ ನಾವು ಹೇಳಬೇಕಾಗುತ್ತೆ. ಹಾಗೆ 58ನೇ ಪ್ರಶ್ನೆ, ಈ ಕೆಳಗಿನವರುಗಳಲ್ಲಿ ಯಾರು ಒಂದು ವೇಳೆ ನಮ್ಮ ನಾಗರಿಕತೆಯ ಸೋಲನ್ನು ಕಂಡರೆ ಅದಕ್ಕೆ ಪ್ರಮುಖ ಕಾರಣ ಆಡಳಿತದ ವೈಫಲ್ಯ ಎಂದು ಹೇಳಿದ್ದಾರೆ ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ, WB ಧೋನ್ಹ್ಯಾಮ್ ಅವರು ನಾಗರಿಕತೆಯ ಒಂದು ವಿಫಲತೆಗೆ ನಮ್ಮ ಆಡಳಿತದ ವೈಫಲ್ಯವೇ ಕಾರಣ ಅಂತ ಹೇಳಿದ್ದಾರೆ. ಹಾಗೆ 59ನೇ ಪ್ರಶ್ನೆ, ಭಾರತದಲ್ಲಿ ಅಭಿವೃದ್ಧಿ ಆಡಳಿತವು ಕೆಳಕಂಡ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಇದೆ. ಇದಕ್ಕೆ ಸರಿಯಾದಂಥ ಒಂದು ಉತ್ತರ, ಆರ್ಥಿಕ ಬೆಳವಣಿಗೆ ಮತ್ತು ಸಾಮಾಜಿಕ ನ್ಯಾಯದ ಪ್ರೋತ್ಸಾಹಿಸುವಿಕೆಗೆ ಸಂಬಂಧಪಟ್ಟದ್ದು. ಡೆವಲಪ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಅಂತ ಬರುತ್ತೆ, ಅದನ್ನು ಗಮನಿಸ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಆಪ್ಷನ್ ಸಿ ಸರಿಯಾದಂಥ ಉತ್ತರ. ಹಾಗೆ 60ನೇ ಪ್ರಶ್ನೆ, ಮೂಲಭೂತ ಹಕ್ಕುಗಳನ್ನು ಜಾರಿಗೆ ತರಲು ಆಜ್ಞೆಗಳನ್ನು ಈ ಕೆಳಗಿನವರುಗಳಲ್ಲಿ ಯಾರು ನೀಡಬಹುದು ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ತುಂಬ ಸುಲಭ, ಸಂವಿಧಾನದ 32ನೇ ವಿಧಿಯ ಪ್ರಕಾರ ಮತ್ತು 226ನೇ ವಿಧಿಯ ಪ್ರಕಾರ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯ ಎರಡೂ ಕೂಡ ರೇಟ್ಗಳನ್ನು ಹೊರಡಿಸಲಿಕ್ಕೆ ಅವಕಾಶವನ್ನು ಹೊಂದಿರ್ತವೆ. ಹಾಗೆ 61ನೇ ಪ್ರಶ್ನೆ, ಒಂದು ಪಟ್ಟಿಯನ್ನು ಕೊಡಲಾಗಿದೆ. ಇದು ನಮ್ಮ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಆ ಪಟ್ಟಿಯನ್ನು ಹೊಂದಿಸಿ ಬರೀಬೇಕಾಗುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಸರಿಯಾದಂಥ ಉತ್ತರ. 243 ಕೆ ವಿಧಿ, ಅದು ಸಂಬಂಧಪಟ್ಟದ್ದು ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಗಳ ಬಗ್ಗೆ ಭರವಸೆಗೆ ಸಂಬಂಧಪಟ್ಟಿದೆ. ಹಾಗೆ 243 ಎಫ್ ಒಂದು ವಿಧಿ ಏನಿದೆ, ಅದು ರಾಜ್ಯ ಶಾಸಕಾಂಗಗಳಿಗೆ ಆಯ್ಕೆ ಹೊಂದಲು ಅರ್ಹರಾಗಿರುವಂಥ ಎಲ್ಲ ವ್ಯಕ್ತಿಗಳು ಪಂಚಾಯತ್ ರಾಜ್ ಸಂಸ್ಥೆಗಳ ಸದಸ್ಯರಾಗಿ ಆಯ್ಕೆಯಾಗುವುದಕ್ಕೆ ಅರ್ಹರಾಗಿರತಕ್ಕದ್ದು ಅಂತೇಳಿ ತಿಳಿಸುತ್ತೆ. ಹಾಗೆ 243 ಡಿ, ಇದು ಮೀಸಲಾತಿಗೆ ಸಂಬಂಧಪಟ್ಟಂಥದ್ದು. ಹಾಗೆ 243 ಜಿ ಮತ್ತು 243 ಹೆಚ್ಚು ಒಂದು ವಿಧಿಗಳೇನಿದೆ, ಅವು ರಾಜ್ಯ ಶಾಸಕಾಂಗವು ಪಂಚಾಯತ್ ರಾಜ್ ಸಂಸ್ಥೆಗಳ ಶಾಸನೀಯ ಅಧಿಕಾರವನ್ನು ಅನುಗ್ರಹಿಸುತ್ತದೆ ಅಂತ ಇದೆ, ಅದು ಹೊಂದಾಣಿಕೆ ಮಾಡಿ ಬರ್ಕೊಳ್ಳಿ. ಹಾಗೆ 62ನೇ ಪ್ರಶ್ನೆ, ಎಪಿಕ್ನ ಪೂರ್ಣ ಒಂದು ವಿಸ್ತರಣೆ ಮಾಡಿ, ವಿಸ್ತರಿಸಿ ಬರೀರಿ ಅಂತಿದೆ. ಅಲ್ಲಿ 4 ಆಪ್ಷನ್ಗಳನ್ನ ಗಮನಿಸ್ತೇವೆ. ಅದಕ್ಕೆ ಸರಿಯಾದಂಥ ಉತ್ತರ ಬಿ ಆಪ್ಷನ್, ಎಲೆಕ್ಟರ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್ ಅಂತ ನಾವು ಕರಿತೇವೆ, ಮತದಾರರ ಗುರುತಿನ ಚೀಟಿ ಅಂತ ನಾವು ಕರಿತೇವೆ. ಹಾಗಾಗಿ ಎಲೆಕ್ಟ್ರಾನಿಕ್ ಅಲ್ಲ, ಎಲೆಕ್ಟರ್ಸ್, ಅದು ಸರಿಯಾದಂಥ ಉತ್ತರ ಅಂಶವನ್ನು ತಿಳ್ಕೋಬೇಕಾಗುತ್ತೆ. ಹಾಗೆ ನೆಕ್ಸ್ಟು 63ನೇ ಒಂದು ಪ್ರಶ್ನೆಯಲ್ಲಿ ಪಟ್ಟಿಯನ್ನು ಕೊಡಲಾಗಿದೆ, ಪಟ್ಟಿಯನ್ನು ಹೊಂದಾಣಿಕೆ ಮಾಡಿ ನೋಡೋಣ. ನಾವೀಗ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಸರಿಯಾದಂಥ ಉತ್ತರ ಆಗಿದೆ. ಸಾರ್ವಜನಿಕ ಲೆಕ್ಕ ಸಮಿತಿ ಅದೇನಿದೆ, ಅದು ವಿನಿಯೋಗ ಲೆಕ್ಕಪತ್ರಗಳ ಪರಿಶೀಲನೆ ಮಾಡುತ್ತೆ. ಸಾರ್ವಜನಿಕ ಉದ್ದಿಮೆಗಳ ಮೇಲಿನ ಒಂದು ಸಮಿತಿ ಇದೆ, ಆ ಒಂದು ಸಮಿತಿ ಸಾರ್ವಜನಿಕ ಉದ್ದಿಮೆಗಳ ಕಾರ್ಯವೈಖರಿಯ ಮೇಲೆ ಪರಾಮರ್ಶೆ ಮಾಡುತ್ತೆ. ಹಾಗೆ ಅಂದಾಜು ಸಮಿತಿ ವೆಚ್ಚ ಮಾಡುವುದರಲ್ಲಿ ಮಿತವ್ಯಯ ಮಾಡಲು ಸಲಹೆ ನೀಡುತ್ತೆ.
ಆ ಒಂದು ಸಮಿತಿ. ಹಾಗೆ ಅಧೀನ ಶಾಸನಗಳ ಒಂದು ಮೇಲಿನ ಸಮಿತಿ ಏನಿರುತ್ತೆ, ಇದು ಶಾಸಕಾಂಗದಿಂದ ಜಾರಿ ಮಾಡಲ್ಪಟ್ಟ ಕಾಯ್ದೆಗಳ ಅಡಿಯಲ್ಲಿ ಕಾರ್ಯಾಂಗೀಯ ಇಲಾಖೆಗಳಿಂದ ಮಾಡಿದ ನಿಯಮಗಳ ಒಂದು ಪರಿಶೀಲನೆಯನ್ನು ಅದು ಮಾಡುತ್ತೆ. ಅಂದರೆ ಅದು ಡೆಲಿಗೇಟೆಡ್ ಲೆಜಿಸ್ಲೇಟಿವ್ ಸಂಬಂಧಪಟ್ಟಂತೆ ಇರುವಂಥ ಒಂದು ಸಮಿತಿ, ಅವನ್ನು ಹೊಂದಾಣಿಕೆ ಮಾಡಿ ಬರ್ಕೊಳ್ಳಿ. ಹಾಗೆ 64ನೇ ಒಂದು ಪ್ರಶ್ನೆ, ಈ ಕೆಳಗೆ ನೀಡಲಾದ ಎರಡು ಹೇಳಿಕೆಗಳಲ್ಲಿ ಒಂದನ್ನು ಪ್ರತಿಪಾದನೆ ಅಂತ ಇದೆ. ಆ ಪ್ರತಿಪಾದನೆ ಇದೆ ಅಂದರೆ, ಅಭಿವೃದ್ಧಿಶೀಲ ದೇಶಗಳಲ್ಲಿ ಅಧಿಕಾರಶಾಹಿಯು ಪ್ರಧಾನ ಪಾತ್ರವನ್ನು ವಹಿಸುತ್ತದೆ, ಇದಂತೂ ನಿಜ. ಅದಕ್ಕೆ ಕಾರಣ ಅಂದರೆ, ಮ್ಯಾಕ್ಸ್ ವೆಬರ್ ಅವರು ನೌಕರಶಾಹಿಯ ಪದ್ಧತಿಯ ಗುಣಗಳನ್ನು ಹೊರತಂದಿದ್ದಾರೆ ಅಂತ ಇದೆ. ಇದಕ್ಕೆ ನಾವು ಸರಿಯಾದಂಥ ಉತ್ತರ ಯಾವುದು ಅಂತ ನೋಡಿದಾಗ, ಆಪ್ಷನ್ ಬಿ ಸರಿಯಾದಂಥ ಉತ್ತರ. ಹೌದು, ಮ್ಯಾಕ್ಸ್ ವೆಬರ್ ಅವರು ಅಧಿಕಾರಶಾಹಿಯ ಒಂದು ಪ್ರತಿಪಾದನೆಯ ಗುಣಗಳನ್ನು ಪ್ರತಿಪಾದಿಸಿದ್ದಾರೆ. ಆದರೆ ಆಪ್ಷನ್ ಎ ಮತ್ತು ಬಿ ಎರಡೂ ಸರಿ, ಅಂದರೆ ಎ ಮತ್ತು ಆರ್ ಎರಡೂ ಕೂಡ ಸರಿಯಾಗಿರ್ತವೆ, ಎ ಮತ್ತು ಆರ್ ಮತ್ತು ಎರಡೂ ಕೂಡ ಸರಿಯಾಗಿರ್ತವೆ. ಆದರೆ ಅಲ್ಲಿ ಆರ್ ಏನಿದೆ ಅದು ಎಗೆ ಸರಿಯಾದಂಥ ವಿವರಣೆ ಅಲ್ಲ ಅನ್ನೋ ಅಂಶ ಗಮನಿಸಬೇಕಾಗುತ್ತೆ. ಹಾಗಾಗಿ ಆಪ್ಷನ್ ಬಿ ಉತ್ತರ ಇದಕ್ಕೆ ಸರಿಯಾದಂಥದ್ದು. ಹಾಗೆ 65ನೇ ಒಂದು ಪ್ರಶ್ನೆ, ಪಟ್ಟಣ ಪ್ರದೇಶ ಸಮಿತಿಗಳು, ಇದಕ್ಕೆ ಉತ್ತರ ಅವುಗಳು ಕೇವಲ ದೊಡ್ಡ ಪಟ್ಟಣಗಳಿಗೆ ಸೀಮಿತವಾಗಿವೆ ಅಂತ ಇದೆ. ಹಾಗೆ 66ನೇ ಪ್ರಶ್ನೆ, ಮುಂಗಡ ಪತ್ರಕ್ಕೆ ಸಂಬಂಧಿಸಿದಂತೆ ಗಿಲೋಟಿನ್ ಪದವನ್ನು ಇದಕ್ಕೆ ಸಂಬಂಧಿಸಿದಂತೆ ಬಳಸಲಾಗುತ್ತದೆ. ಗಿಲೋಟಿನ್ ಎಂಬ ಪದವನ್ನು ಎಲ್ಲಿ ಬಳಸ್ತಾರೆ, ಯಾವಾಗ ಬಳಸ್ತಾರೆ ಅಂತಂದಾಗ, ಬೇಡಿಕೆಗಳ ಮೇಲಿನ ಮತಕ್ಕೆ ಸಂಬಂಧಪಟ್ಟಂತೆ ಅದನ್ನು ಬಳಸ್ತಾರೆ. ಆಪ್ಷನ್ ಡಿ ಸರಿಯಾದಂಥ ಉತ್ತರ. ಹಾಗೆ 67ನೇ ಪ್ರಶ್ನೆ ಪ್ರತಿಪಾದನೆ ಇದೆ, ಶ್ರೇಣೀಕರಣವೆಂದರೆ ಕೆಳಾಧಿಕಾರಿಯ ಮೇಲೆ ಮೇಲಾಧಿಕಾರಿ ಹೊಂದಿರುವ ನಿಯಂತ್ರಣ, ಸರಿಯಾದಂಥದ್ದು. ಹಾಗೆ ಆಧುನಿಕ ಒಂದು ಮೇಲಿನ ಸ್ತರದಿಂದ ಕೆಳಸ್ತರ ತಲುಪಲು ಹಲವು ಹೊಣೆಗಾರಿಕೆ ಮೂಲಕ ಏರ್ಪಡುವ ಮೇಲಾಧಿಕಾರಿ ಮತ್ತು ಅಧೀನ ಅಧಿಕಾರಿಗಳ ನಡುವಿನ ಸಂಬಂಧದ ಸಾರ್ವತ್ರಿಕ ಅನ್ವಯತೆಯನ್ನು ಹೊಂದಿಲ್ಲ ಅಂತ ಇದೆ. ಹಾಗಾಗಿ ಅದನ್ನು ಗಮನಿಸ್ಕೊಳ್ಳಿ. ಹಾಗಾಗಿ ಆಪ್ಷನ್ ಹೊಂದಿಲ್ಲ ಅಂತಿರೋದ್ರಿಂದ, ಆರರಲ್ಲಿ ಕಾರಣದಲ್ಲಿ ಹೊಂದಿಲ್ಲ ಅಂತ ಇದೆ, ಅನ್ವಯತೆಯನ್ನು ಹೊಂದಿಲ್ಲ ಅಂತಿರೋದ್ರಿಂದ ಸರಿಯಾದಂಥ ಉತ್ತರ ಯಾವುದಾಗುತ್ತೆ ಅಂದರೆ, ಆಪ್ಷನ್ ಸಿ ಸರಿಯಾದಂಥ ಉತ್ತರ ಆಗಿರುತ್ತೆ. ಎ ಸರಿಯಾಗಿದೆ, ಆದರೆ ಆರ್ ತಪ್ಪಾಗಿದೆ. ಯಾಕೆಂದರೆ ಅದು ಹೊಂದಿರುತ್ತೆ, ಹಾಗಾಗಿ ಅದು ಸರಿಯಾದಂಥ ಉತ್ತರ ಅಲ್ಲ, ತಪ್ಪಾಗಿದೆ ಅಂತ ಹೇಳಬೇಕಾಗುತ್ತೆ. ಹಾಗೆ ಆಪ್ಷನ್ ಸಿ ಸರಿಯಾದಂಥ ಉತ್ತರ ಆಗಿರುತ್ತೆ. ಹಾಗೆ 68ನೇ ಪ್ರಶ್ನೆ, ಅನುಭವದ ಮೂಲಕ ನೀಡುವ ತರಬೇತಿಯು ಡ್ಯಾಶ್ ತರಬೇತಿ ಎಂದು ಪರಿಚಿತವಾಗಿದೆ, ಅದಕ್ಕೆ ಅನೌಪಚಾರಿಕ ತರಬೇತಿ, ಇನ್ಫಾರ್ಮಲ್ ಟ್ರೈನಿಂಗ್ ಅಂತ ನಾವು ಅದನ್ನು ಕರೀತೇವೆ. ಹಾಗೆ 69ನೇ ಪ್ರಶ್ನೆ, ಪುಲ್ಟನ್ ಸಮಿತಿಯು ಡ್ಯಾಶ್ಗೆ ಸಂಬಂಧಿಸಿದೆ ಅಂತ ಇದೆ. ಇದಕ್ಕೆ ತುಂಬ ಸುಲಭವಾಗಿ ಉತ್ತರ ಹೇಳ್ಬೋದು, ನಾವು ನೇಮಕಾತಿ ಮತ್ತು ತರಬೇತಿಗೆ ಸಂಬಂಧಪಟ್ಟಂತೆ, ರಿಕ್ರೂಟ್ಮೆಂಟ್ ಆ್ಯಂಡ್ ಟ್ರೈನಿಂಗ್ಗೆ ಸಂಬಂಧಪಟ್ಟಂತೆ ಆ ಸಮಿತಿ ಇರುತ್ತೆ. ಹಾಗೆ 70ನೇ ಪ್ರಶ್ನೆ, ನಾಯಕರ ವರ್ತನೆಯನ್ನು ಅಧೀನ ಉದ್ಯೋಗಿಗಳು ಒಪ್ಪಿಕೊಳ್ಳಲು ಕಾರಣ, ಭವಿಷ್ಯದಲ್ಲಿ ಅಥವಾ ತಕ್ಷಣದಲ್ಲಿ ತೃಪ್ತಿಯನ್ನು ಕಾಣಬಹುದೆಂದು, ಇದು ಯಾವ ಈ ಕೆಳಗಿನ ಸಿದ್ಧಾಂತಕ್ಕೆ ಸಂಬಂಧಿಸಿದಂತೆ ಇದೆ? ಇದಕ್ಕೆ ಸರಿಯಾದಂಥ ಉತ್ತರ ಪಾತ್ ಗೋಲ್ ಸಿದ್ಧಾಂತ ಅಂತೇಳಿ ಸರಿಯಾದಂಥ ಉತ್ತರ. ಹಾಗೆ 71ನೇ ಪ್ರಶ್ನೆ, ಒಂದೇ ಗುಂಪಿನ ಸದಸ್ಯರಲ್ಲಿ ಏರ್ಪಡುವ ಸಂವಹನವು ಈ ರೀತಿ ಗುರುತಿಸಲ್ಪಟ್ಟಿದೆ, ಒಂದೇ ಗುಂಪಿನಲ್ಲಿ ಏರ್ಪಡುವಂಥ ಸಂಬಂಧ ಏನಿರುತ್ತೆ, ಅದು ಯಾವ ರೀತಿ ಹೇಳಲಾಗುತ್ತೆ? ಅದನ್ನು ಪಾರ್ಶ್ವ ಸಂವಹನ ಅಂತೇಳಿ ಕರೀತೀವಿ. ಆಪ್ಷನ್ ಸಿ ಸರಿಯಾದಂಥ ಉತ್ತರ ಆಗಿದೆ. ಹಾಗೆ 72ನೇ ಪ್ರಶ್ನೆ, ಒಂದು ಪ್ರತಿಪಾದನೆ ಇದೆ. ಏನಂತಂದರೆ ಪ್ರತಿಪಾದನೆ, ಮೇಲ್ವಿಚಾರಕನು ತನಿಖೆ ಮತ್ತು ತಪಾಸಣೆಗಿಂತ ಮಿಗಿಲಾದವನು ಅಂತ ಇದೆ. ಅದಕ್ಕೆ ಕಾರಣ, ಮೇಲ್ವಿಚಾರಣೆಯು ಸ್ವರೂಪದಲ್ಲಿ ಸಮಾಲೋಚನೆ ಮತ್ತು ಸಲಹಾ ರೂಪದಲ್ಲಿರುತ್ತದೆ. ಈ ಕೆಳಗಿನ ಹೇಳಿಕೆಗಳು ಯಾವ ಸತ್ಯವಾದದ್ದು ಅಂತ ಇದೆ? ಸರಿಯಾದಂಥ ಉತ್ತರ ಆಪ್ಷನ್ ಬಿ. ಅಂದರೆ ಎ ಮತ್ತು ಆರು ಎರಡೂ ಕೂಡ ಸರಿಯಾಗಿದೆ, ಆದರೆ ಆರ್ ಏನಿದೆ ಅದು ಎಗೆ ಸರಿಯಾದಂಥ ವಿವರಣೆ ಅಲ್ಲ ಅನ್ನೋ ಅಂಶ ಗಮನಿಸ್ಕೋಬೇಕಾಗುತ್ತೆ. ಹಾಗೆ 73ನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ಉತ್ತಮ ಆಳ್ವಿಕೆಯ ಆಧಾರ ಸ್ತಂಭವಾಗಿರುವುದಿಲ್ಲ ಅಂತ ಇದೆ. ವಾಗಿರುವುದಿಲ್ಲ ಅಂದರೆ ಅದನ್ನು ಗಮನಿಸ್ಕೋಬೇಕು. ಸರಿಯಾದಂಥ ಉತ್ತರ ಉತ್ತರದಾಯಿತ್ವ ರಹಿತತೆ ಅಂತ ಇದೆ. ನೋಡಿ, ಉತ್ತರದಾಯಿತ್ವ ಅಂತಲೇ ಏನಿದೆ ಅದು ಸರಿಯಾದಂಥದ್ದು, ಆದರೆ ಉತ್ತರದಾಯಿತ್ವ ರಹಿತತೆ ಅಂತ ಇದೆಯಲ್ಲ, ರಹಿತತೆ ಅಂತ ಇದೆ. ಹಾಗಾಗಿ ಅದು ಸರಿಯಾದಂಥ ಉತ್ತರ ಆಗುತ್ತೆ. ಅಂದರೆ ಆಧಾರ ಸ್ತಂಭವಾಗಿರುವುದಿಲ್ಲ, ಉತ್ತರದಾಯಿತ್ವ ರಹಿತತೆ ಅದು ಆಧಾರ ಸ್ತಂಭವಾಗಿರುವುದಿಲ್ಲ, ಉತ್ತರದಾಯಿತತೆ ಅದು ಆಧಾರ ಸ್ತಂಭ ಆಗಿರುತ್ತೆ. ಹಾಗಾಗಿ ಉತ್ತರದಾಯಿತ್ವ ರಹಿತತೆ ಅದು ಸರಿಯಾದಂಥ ಉತ್ತರ ಆಪ್ಷನ್ ಡಿ. ಹಾಗೆ 74ನೇ ಪ್ರಶ್ನೆ, ಸರ್ಕಾರವು 14ನೇ ಹಣಕಾಸು ಆಯೋಗದ ಶಿಫಾರಸನ್ನು ಒಪ್ಪಿಕೊಂಡಿದ್ದು ಡ್ಯಾಶ್ ವರ್ಷದಲ್ಲಿ ಅಂತ ಇದೆ. ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಫೆಬ್ರವರಿ 2015ರಲ್ಲಿ 14ನೇ ಹಣಕಾಸು ಆಯೋಗದ ಶಿಫಾರಸನ್ನು ಭಾರತ ಸರ್ಕಾರ ಒಪ್ಪಿಕೊಳ್ಳುತ್ತೆ. ಹಾಗೆ 75ನೇ ಪ್ರಶ್ನೆ, ಮಾಹಿತಿ ಹಕ್ಕು ಕಾಯ್ದೆಯು ಭಾರತದ ಸಂಸತ್ತಿನ ಅನುಮೋದನೆಯ ಮೂಲಕ ಕಾನೂನು ರೂಪವನ್ನು ತಳೆದಿದ್ದು ಡ್ಯಾಶ್ರಲ್ಲಿ ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಜೂನ್ 15, 2005ರಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ. ಹಾಗೆ 76ನೇ ಒಂದು ಪ್ರಶ್ನೆ, ಆಡಳಿತಾತ್ಮಕ ಸಂಸ್ಕೃತಿಯ ಬೀಜವನ್ನು 1963ರಲ್ಲಿ ಬಿತ್ತಿದವರು ಯಾರು ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಗೇಬ್ರಿಯಲ್ ಆಲ್ಮಂಡ್ ಮತ್ತು ಸಿಡ್ನಿ ವರ್ಬ್ ಅವರು ಅದನ್ನು ಬಿತ್ತುವಂಥದ್ದು, ಅದರ ಬಗ್ಗೆ ಗಮನಿಸ್ಕೊಳ್ಳಿ. ಹಾಗೆ 77ನೇ ಪ್ರಶ್ನೆ, ಇಂಗ್ಲೀಷ್ ಥಿಯರಿ ಎಂಬ ಪದವು ಡ್ಯಾಶ್ ಭಾಷೆಯಿಂದ ಉತ್ಪತ್ತಿಯಾಗಿದೆ. ಸರಿಯಾದಂಥ ಉತ್ತರ ಗ್ರೀಕ್ ಭಾಷೆಯಿಂದ, ಆಪ್ಷನ್ ಬಿ ಸರಿಯಾದಂಥ ಉತ್ತರ. ಹಾಗೆ 78ನೇ ಪ್ರಶ್ನೆ, ಜೆನ್ಯೂನ್ ನಾನು ಅಲೈನ್ಮೆಂಟ್ ಪರಿಕಲ್ಪನೆಯು ಡ್ಯಾಶ್ರಿಂದ
ರೂಪಿಸಲ್ಪಟ್ಟಿದೆ ಅಂತ ಇದೆ. ನಾವು ನಾನ್ ಅಲೈನ್ಮೆಂಟ್ ಮೂಮೆಂಟ್ ಅಂತ ಅಂದಾಗ ನಾವು ಜವಾಹರ್ಲಾಲ್ ನೆಹರು ಅವರ ಹೆಸರು ನೆನ್ಪಿಟ್ಕೊಳ್ತೀವಿ. ಅದರಲ್ಲಿ ಜೆನ್ಯೂನ್ ಆ ಒಂದು ನಾನ್ ಅಲೈನ್ಮೆಂಟ್ ಅಂತ ಅಂದಾಗ ಸರಿಯಾದಂಥ ಉತ್ತರ ಅಟಲ್ ಬಿಹಾರಿ ವಾಜಪೇಯಿ, ಸರಿಯಾದ ಉತ್ತರ ಬಿ. ಹಾಗೆ 79ನೇ ಪ್ರಶ್ನೆ, ಒಪೆಕ್ ತೈಲ ಬಿಕ್ಕಟ್ಟು ನೈಜವಾಗಿ ವಾದಿ ಅಮೆರಿಕದ ಗೃಹ ಕಾರ್ಯದರ್ಶಿ ಅರ್ಥ ಮಾಡಿಕೊಳ್ಳಲಿಲ್ಲ, ಈ ಕೆಳಗಿನವುಗಳಲ್ಲಿ ಹೆಸರುಗಳಲ್ಲಿ ಅವರನ್ನು ಹೆಸರಿಸಂತಿದೆ. ಸರಿಯಾದಂಥ ಉತ್ತರ ಹೆನ್ರಿ ಎ ಕಿಸಿಂಜರ್, ಆಪ್ಷನ್ ಡಿ ಸರಿಯಾದಂಥ ಉತ್ತರ. ಹಾಗೆ 80ನೇ ಪ್ರಶ್ನೆ, ಒಂದು ದೃಷ್ಟಿ, ಒಂದು ಅಸ್ಮಿತತೆ, ಒಂದು ಸಮುದಾಯ, ಈ ಪರಿಕಲ್ಪನೆ ಇದರ ಮುಖ್ಯ ಉದ್ದೇಶವಾಗಿದೆ. ಯಾವುದರ ಮುಖ್ಯ ಉದ್ದೇಶವಾಗಿದೆ, ಯಾವ ಸಂಘಟನೆ ಇದು ಅಂತ ನಾವು ನೋಡಿದಾಗ ಒಂದು ಆಸಿಯಾನ್ ಸಂಘಟನೆ ಇದೆ, ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಸಂಘಟನೆ, ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ಅಂತ ಏನಿದೆ ಆ ಒಂದು ಸಂಘಟನೆ, ಇದಕ್ಕೆ ಪ್ರಮುಖವಾದಂಥ ಒಂದು ಸಂಘಟನೆ ಅದಕ್ಕೆ ಉತ್ತರ ಆಗಿದೆ. ಒಂದು ದೃಷ್ಟಿ, ಒಂದು ಅಸ್ಮಿತತೆ, ಹಾಗೆ ಒಂದು ಸಮುದಾಯ ಅಂತೇಳಿ ಅದರ ಒಂದು ಮುಖ್ಯ ಧ್ಯೇಯ ಉದ್ದೇಶ ಆಗಿದೆ. ಹಾಗೆ 81ನೇ ಪ್ರಶ್ನೆ, ಬಾಂಗ್ಲಾದೇಶ ಮತ್ತು ಭಾರತ ನಡುವಿನ ಗಡಿರೇಖೆಯನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಇದೆ. ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಯಾವುದಂತ ನಾವು ಕನ್ಫ್ಯೂಸ್ ಆಗ್ತೀವಿ. ಸಾಮಾನ್ಯವಾಗಿ ನಾವು ಬಾಂಗ್ಲಾದೇಶ ಮತ್ತು ಭಾರತ ನಡುವಿನ ಗಡಿರೇಖೆಯನ್ನು ರ್ಯಾಡ್ಕ್ಲಿಫ್ ಗಡಿರೇಖೆ ಅಂತ ಗುರುತಿಸ್ತೀವಿ, ರ್ಯಾಡ್ಕ್ಲಿಫ್ ಗಡಿರೇಖೆ ಅಂತ ನಾವು ಗಮನಿಸ್ಕೊಳ್ತೀವಿ. ಆದರೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಚಿತ್ತ ಮಹಲ್ಸ್ ಅಂತ ಕರೀತಾರೆ. ಚಿತ್ತ ಮಹಲ್ಸ್ ಅಂದರೆ ಎನ್ಕ್ಲೇವ್ಸ್ ಅಂತೇಳಿ ಅವ್ರು ಕರೀತಾರೆ. ಇಲ್ಲಿ ನಿಮಗೆ ಆಪ್ಷನಲ್ಲಿ ನೋಡಿ, ಮ್ಯಾಕ್ಮೋಹನ್ ಗಡಿರೇಖೆ ಅದು ಭಾರತ ಮತ್ತು ಚೀನಾ ನಡುವೆ ಇರುವಂಥದ್ದು, ಹಾಗೆ ಡ್ಯುರಾಂಡ್ ಗಡಿರೇಖೆ ಕೂಡ ಅದು ಅಲ್ಲ, ಹಾಗೆ ಚೆಕ್ ಪಾಯಿಂಟ್ ಚಾರ್ಲಿ ಅದು ಕೂಡ ಅಲ್ಲ. ಹಾಗೆ ಸರಿಯಾದಂಥ ಉತ್ತರ ಚಿತ್ ಮಹಲ್ಸ್, ಅದು ಸರಿಯಾದಂಥ ಉತ್ತರ ಆಗಿರುತ್ತೆ. ಹಾಗೆ 82ನೇ ಪ್ರಶ್ನೆ, ಕಚಾತೀವು ದ್ವೀಪದ ವಿವಾದಾಂಶವು ಡ್ಯಾಶ್ ಮತ್ತು ಡ್ಯಾಶ್ ನಡುವೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಭಾರತ ಮತ್ತು ಶ್ರೀಲಂಕಾ ನಡುವೆ ಆ ಒಂದು ಪಾಕ್ ಜಲಸಂಧಿ ಅಂತೇಳಿದರೆ ಅಲ್ಲೇ ಆ ಒಂದು ಕಚಾತೀವು ದ್ವೀಪ ಅದಕ್ಕೆ ಸಂಬಂಧಪಟ್ಟಂಥ ಒಂದು ವಿವಾದ ಭಾರತ ಮತ್ತು ಶ್ರೀಲಂಕಾ ನಡುವೆ ಇದೆ. ಹಾಗೆ ಮುಂದಿನ ಪ್ರಶ್ನೆ, ಒಂದು ರಾಷ್ಟ್ರವು ಮತ್ತೊಂದು ರಾಷ್ಟ್ರಕ್ಕೆ ಕಳೆದುಕೊಂಡ ಗಡಿ ಪ್ರದೇಶವನ್ನು ಮರಳಿ ಪಡೆಯುವುದನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಅದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಇರ್ರೆಡಿಟೆಂಟಿಸಮ್ ಅಂತೇಳಿ ಅದನ್ನು ಕರಿತೇವೆ. ಇರ್ರೆಡಿಟಿಸಮ್ ಅಂತೇಳಿ ನಾವು ಅದನ್ನು ಕರಿತೇವೆ. ಆಪ್ಷನ್ ಬಿ ಸರಿಯಾದಂಥ ಉತ್ತರ. ಹಾಗೆ 84ನೇ ಒಂದು ಪ್ರಶ್ನೆ, ಯಾವುದೇ ನಿಯಂತ್ರಣ ಮತ್ತು ಮಿತಿಯು ಸಶಸ್ತ್ರ ಶಕ್ತಿಗೆ ಸಂಬಂಧಿತವಾಗಿದ್ದಲ್ಲಿ ಅದನ್ನು ನಿಶಸ್ತ್ರೀಕರಣದ ಒಂದು ಮಾನದಂಡವೆಂದು ಕರೆಯುತ್ತಾರೆ ಎಂದು ಹೇಳಿದವರು ಯಾರು ಅಂತಿದೆ. ಸರಿಯಾದಂಥ ಉತ್ತರ ವಾರ್ನಾನ್ ವಾಂಡೈಕ್ ಅವರು ಹೇಳಿರುವಂಥದ್ದು ನಾವು ಗಮನಿಸ್ತೇವೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ 85, ಈ ಕೆಳಗಿನವರುಗಳಲ್ಲಿ ಯಾರು ರಾಜಕೀಯ ಸಿದ್ಧಾಂತವು ಸಾಯುತ್ತಲೂ ಇಲ್ಲ ಇತ ಸತ್ತೂ ಇಲ್ಲ ಎಂದು ಎಂಬ ವಾದಕ್ಕೆ ಬೆಂಬಲಿಸಿದ್ದಾರೆ, ಅಂದರೆ ಅದು ಸಾಯುತ್ತಲೂ ಇಲ್ಲ ಸತ್ತು ಕೂಡ ಇಲ್ಲ ಅಂತೇಳಿ ವಾದಿಸಿರುವಂಥವ್ರು ಯಾರು ಅಂತ ಅಂದಾಗ ಅದಕ್ಕೆ ಪ್ರೊಫೆಸರ್ ಬ್ಲ್ಯಾಂಡೆಲ್ ಅವರು ಅದನ್ನು ಆ ರೀತಿಯಲ್ಲಿ ಹೇಳಿದ್ದಾರೆ. ಹಾಗೆ 86ನೇ ಪ್ರಶ್ನೆ, ಕ್ಯಾಸ ಇವು ಡ್ಯಾಶ್ ಕೆಳಗಿನ ಯಾವುದರ ಸಂಕ್ಷಿಪ್ತ ವಿವರಣೆಯಾಗಿದೆ ಅಂತ ಇದೆ. ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಆಪ್ಷನ್ ಎ ಸರಿಯಾದಂಥ ಉತ್ತರ ಆಗಿದೆ. ಕಮ್ಯುನಿಕೇಷನ್ ಕಂಪಿಟಬಿಲಿಟಿ ಆ್ಯಂಡ್ ಸೆಕ್ಯೂರಿಟಿ ಅಗ್ರಿಮೆಂಟ್, ಸಂವಹನ ಸಾಮರ್ಥ್ಯ ಮತ್ತು ಭದ್ರತೆಯ ಒಪ್ಪಂದ ಅಂತೇಳಿ ಅದನ್ನು ಕರೆಯಲಾಗುತ್ತೆ. ಹಾಗೆ 87ನೇ ಪ್ರಶ್ನೆ, ಪಟ್ಟಿ 1 ಮತ್ತು ಪಟ್ಟಿ 2ರಲ್ಲಿ ಕೆಲವು ಅಂಶಗಳನ್ನು ನೀಡಲಾಗಿದೆ. ಪಟ್ಟಿ 1ರಲ್ಲಿ ಸಿದ್ಧಾಂತಗಳನ್ನ, ಪಟ್ಟಿ 2ರಲ್ಲಿ ಚಿಂತಕರುಗಳನ್ನು ನೀಡಲಾಗಿದೆ. ಅದಕ್ಕೆ ಸರಿಯಾದಂಥ ಉತ್ತರ ನಾವು ನೋಡುವಾಗ ಆಪ್ಷನ್ ಸಿ ಸರಿಯಾದಂಥ ಉತ್ತರ ಆಗಿದೆ. ಆದರ್ಶವಾದಿಗಳು ಜೇಮ್ಸ್ ಟಿ ಶಾರ್ಟ್ವೆಲ್, ಹಾಗೆ ವಾಸ್ತವವಾದಿಗಳು KW ಥಾಮ್ಸನ್, ಹಾಗೆ ನವವಾಸ್ತವವಾದಿಗಳು ಕೆನ್ನತ್ ವಾಲ್ಚ್, ಹಾಗೆ ನವ ಮಾರ್ಕ್ಸ್ವಾದಿಗಳು ಅಂತಂದಾಗ ಇಮ್ಯಾನ್ಯುಯಲ್ ವಾಲ್ಟೇರ್ ಸ್ಟೈನ್ ಅವರನ್ನು ನೆನ್ಪಿಟ್ಕೋಬೇಕಾಗುತ್ತೆ. ಇದನ್ನು ವಂದಿಸಿ ಬರ್ಕೊಳ್ಳಿ. ಹಾಗೆ 88ನೇ ಪ್ರಶ್ನೆ, ನೋ ದ ಎನಿಮಿ ಆ್ಯಂಡ್ ನೋ ಯುವರ್ ಸೆಲ್ಫ್ ದ ಲೇಖಕರು ಯಾರು ಅಂತ ಇದೆ. ಇದಕ್ಕೆ ಸನ್ ಟು ಜು ಅವರು ಸರಿಯಾದಂಥ ಉತ್ತರ, ಆಪ್ಷನ್ ಎ ಸನ್ ಚು ಅವರು ಸರಿಯಾದಂಥ ಉತ್ತರ. ಹಾಗೆ 89ನೇ ಪ್ರಶ್ನೆ, ಬ್ರಾಡ್ಗೇಜ್ ಥಿಯರಿ ಎಂಬ ನಾಣ್ಣುಡಿ ಅಂದರೆ ಫ್ರೇಸ್ ಏನಿದೆ ಇದು ಎಂಬುದು ಡ್ಯಾಶ್ನಿಂದ ರಾಜ್ಯಶಾಸ್ತ್ರದ ಕ್ಷೀಣತೆಯನ್ನು ಉಳಿಸಲು ಬಳಸಲಾಯಿತು ಅಂತ ಇದೆ. ಅಂದರೆ ರಾಜ್ಯಶಾಸ್ತ್ರದ ಕ್ಷೀಣತೆಯನ್ನು ಉಳಿಸಲಿಕ್ಕೆ ಇದನ್ನು ಬಳಸಲಾಗಿದೆ. ಅದನ್ನು ಪ್ರತಿಪಾದಿಸಿದವರು ಯಾರು ಅಂತ ಅಂದರೆ ಡೇವಿಡ್ ಈಸ್ಟನ್, ಅದನ್ನು ತಿಳ್ಕೋಬೇಕಾಗುತ್ತೆ. ನೆಕ್ಸ್ಟು 90ನೇ ಪ್ರಶ್ನೆ, ಇಲ್ಲಿ ಒಂದು ಪ್ರತಿಪಾದನೆ ಇದೆ, ರಾಸಾಯನಿಕ ಶಸ್ತ್ರಾಸ್ತ್ರಗಳು ಅಣುಶಸ್ತ್ರಾಸ್ತ್ರಗಳಿಗಿಂತ ಸುಲಭದಲ್ಲಿ ಉತ್ಪಾದಿಸಬಹುದು ಮತ್ತು ಅವು ಹೆಚ್ಚಾದ ರಾಷ್ಟ್ರಗಳ ಆಯುಧ ಶಾಲೆಯಲ್ಲಿ ದೊರಕುತ್ತವೆ. ಅದಕ್ಕೆ ಕಾರಣ ಏನಂದರೆ ಸ್ಟಾರ್ ವಾರ್ ಅಂದರೆ SDI ಎಂಬ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದು ಈ ಹಿಂದಿನ ಸೋವಿಯತ್ ಒಕ್ಕೂಟ ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತ ಅಂದಾಗ ಆಪ್ಷನ್ ಸಿ ಸರಿಯಾದಂಥ ಉತ್ತರ. ಅಂದರೆ ಎ ಸರಿಯಾಗಿದೆ, ಆದರೆ ಆ ಒಂದು ಆರ್ ಏನಿದೆ ಅದಕ್ಕೆ ಕಾರಣ ಅದು ತಪ್ಪಾಗಿದೆ ಅನ್ನೋ ಅಂಶವನ್ನು ಗಮನಿಸಬೇಕಾಗತ್ತೆ. ಹಾಗೆ 91ನೇ ಪ್ರಶ್ನೆ, ಇಂಟರ್ಪೋಲ್ನ ಸಚಿವಾಲಯವು ಈ ಕೆಳಗಿನ ಯಾವ ದೇಶದಲ್ಲಿದೆ ಅಂತ ಇದೆ. ನೋಡಿ, ಇಂಟರ್ಪೋಲ್ ಅಂದ ತಕ್ಷಣ ನೀವು ಅಲ್ಲಿ ನಗರಗಳನ್ನ ಕೂಡ ಕೊಟ್ಟಿದ್ದಾರೆ, ಆದರೆ ನಾವು ಗಮನಿಸ್ಕೊಳೋದು ಇಂಟರ್ಪೋಲ್ ಎಲ್ಲಿದೆ ಅಂತ ಅಂದಾಗ ಫ್ರಾನ್ಸ್ನಲ್ಲಿದೆ ಅಂತ ನಮಗೆ ಗೊತ್ತಿರುತ್ತೆ. ಹಾಗಾಗಿ ಫ್ರಾನ್ಸ್ನ ಲಿಯೋನ್ ಅಲ್ಲಿ ಆ ಒಂದು ಇಂಟರ್ಪೋಲ್ನ ಕೇಂದ್ರ ಕಚೇರಿ ಇದೆ ಅಂತ ನಾವು ಬರೀಬೇಕಾಗುತ್ತೆ.
ಹಾಗೆ ಅದರ ಸಚಿವಾಲಯ. ಹಾಗೆ ನೆಕ್ಸ್ಟು 92ನೇ ಪ್ರಶ್ನೆ, ಐ ಸಿ ಬಿ ಎಮ್ಸ್ಗಳನ್ನು ವಿಸ್ತರಿಸಿ ಅಂತ ಇದೆ. ಐ ಸಿ ಬಿ ಎಮ್ಸ್ಗಳನ್ನ ವಿಸ್ತರಿಸಿ ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಅಂತ ನಾವು ಅದನ್ನು ಕರಿತೇವೆ. ಅಂತರಖಂಡ ಕ್ಷಿಪಣಿಗಳು ಅಂತ ನಾವು ಅದನ್ನು ಹೇಳ್ತೇವೆ. ಇಂಟರ್ ಬ್ಯಾಲಿಸ್ಟ್ ಒಂದು ಬ್ಯಾಲಿಸ್ಟಿಕ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಅಂತ ನಾವು ಕರಿತೇವೆ. ಹಾಗೆ 93ನೇ ಒಂದು ಪ್ರಶ್ನೆ, ಅಂತಾರಾಷ್ಟ್ರೀಯ ರಾಜಕಾರಣದ ಅಧ್ಯಯನದಲ್ಲಿ ಯಾರು ಕ್ರೀಡಾ ಸಿದ್ಧಾಂತವನ್ನು ಪರಿಚಯಿಸಿದವರು ಅಂತ ಇದೆ. ಇದಕ್ಕೆ ಸರಿಯಾದಂಥ ಒಂದು ಉತ್ತರ ನಾವು ತುಂಬ ಅವರ ಹೆಸರನ್ನು ಕೇಳಿರ್ತೀವಿ, ಆಪ್ಷನ್ ಸಿ ಮಾರ್ಟನ್ ಕಪ್ಲಾನ್ ಅವರು ಅದನ್ನು ಪ್ರತಿಪಾದಿಸಿದ್ದಾರೆ. ಹಾಗೆ 94ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಬಹುಕಾರ್ಯ ಪ್ರಾದೇಶಿಕ ಸಂಘಟನೆಯಂತೆ ತಪ್ಪಾಗಿ ಪಟ್ಟಿಯಾಗಿ ಬಂದಿದೆ ಅಂತ ಇದೆ. ನೋಡಿ, ಅಲ್ಲಿ ತಪ್ಪಾಗಿ ಪಟ್ಟಿಯಾಗಿ ಬಂದಿದೆ ಅಂತ ನೀವು ಗಮನಿಸ್ಕೋಬೇಕಾಗತ್ತೆ. ಹಾಗಾಗಿ ಯಾವುದು ಇಲ್ಲಿ ಬಹು ಕಾರ್ಯ ಪ್ರಾದೇಶಿಕ ಸಂಘಟನೆಯಂತೆ ತಪ್ಪಾಗಿ ಪಟ್ಟಿಯಾಗಿದೆ ಅಂತ ಅಂದಾಗ ಸಾರ್ಕ್, ಸಾರ್ಕ್ ಸೌತ್ ಏಷ್ಯನ್ ಅಸೋಸಿಯೇಷನ್, ಅದು ಆ ಒಂದು ಸೀಮಿತವಾದಂಥ ಒಂದು ಪ್ರದೇಶಕ್ಕೆ, ಸೌತ್ ಏಷ್ಯಾಕ್ಕೆ ಮಾತ್ರ ಒಂದು ಪ್ರಾದೇಶಿಕ ಸಂಘಟನೆ ಆಗಿದೆ. ಹಾಗಾದ್ರೆ ಬಹುಕಾರ್ಯ ಪ್ರಾದೇಶಿಕ ಸಂಘಟನೆ ಅಂತ ತಪ್ಪಾಗಿ ಪಟ್ಟಿಯಾಗಿದೆ ಅಂತ ತಿಳ್ಕೋಬೇಕಾಗುತ್ತೆ. ಆಪ್ಷನ್ ಡಿ ಸರಿಯಾದಂಥ ಉತ್ತರ. 95ನೇ ಪ್ರಶ್ನೆ, 1944ರಲ್ಲಿ ಬೆಳಕಿನ ಮಕ್ಕಳು ಹಾಗೂ ಅಂಧತೆಯ ಮಕ್ಕಳು ಎಂಬ ಚರ್ಚೆಯು ಡ್ಯಾಶ್ ಅವರಿಂದ ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ಪ್ರಸ್ತಾಪಿಸಲ್ಪಟ್ಟಿದಂತಿದೆ. ಇದಕ್ಕೆ ಸರಿಯಾದಂಥ ಉತ್ತರ ರೀನ್ಹೋಲ್ಡ್ ನೀಬರ್ ಅವರು ಅದನ್ನು ಪ್ರತಿಪಾದಿಸಿರುವಂಥದ್ದು ನಾವು ಗಮನಿಸ್ಬೋದು. ಹಾಗೆ 96ನೇ ಪ್ರಶ್ನೆ, ಲೂಸಿಯಾನ್ ಪಾಯ್ ಅವರು ಈ ಕೆಳಗಿನ ಯಾವ ಪರಿಕಲ್ಪನೆಯೊಂದಿಗೆ ಸಂಪರ್ಕ ಹೊಂದಿದ್ದಾರೆ? ಲೂಸಿಯಾನ್ ಪೈ ಅಂತ ನಾವು ಹೇಳ್ತೇವೆ, ಅವರು ಯಾವುದಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತ ಅಂದಾಗ ಅವರು ಅಭಿವೃದ್ಧಿ ಸಹಲಕ್ಷಣ, ಅದಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ ಬಿ ಸರಿಯಾದಂಥ ಉತ್ತರ ಆಗಿರುತ್ತೆ. ಹಾಗೆ ಮುಂದಿನ ಪ್ರಶ್ನೆಗಳು ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿರ್ತಾರೆ, ಆ ಪ್ಯಾರಾಗ್ರಾಫನ್ನು ಓದ್ಕೊಂಡು ನಾವು ಅದಕ್ಕೆ ಉತ್ತರವನ್ನು ಬರೆಯಬೇಕಾಗುತ್ತೆ. ಇಲ್ಲಿ ಪ್ರಮುಖವಾಗಿ ಗಾಂಧಿವಾದದ ಪ್ರಮುಖ ತತ್ವಗಳು ಅಂತ ಏನಿದೆ ಅದರ ಬಗ್ಗೆ ಆ ಒಂದು ಗುರಿಗಳು ಮತ್ತು ಮಾರ್ಗ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಪ್ಯಾರಾಗ್ರಾಫನ್ನು ನೀಡಲಾಗಿದೆ. ಆ ಪ್ಯಾರಾಗ್ರಾಫನ್ನು ನೀವು ಸಾಧ್ಯ ಆದರೆ ಪಾಸ್ ಮಾಡಿ ಓದ್ಕೊಳ್ಳಿ, ಅದಕ್ಕೆ ಸರಿಯಾದಂಥ ಉತ್ತರಗಳನ್ನು ಕೊಡ್ತೇನೆ. ಈ ಮೊದಲನೇ ಪ್ಯಾರಾಗ್ರಾಫ್ ನೀವು ಗಮನಿಸ್ಬೋದು, ಇನ್ನೊಂದು ಪ್ಯಾರಾಗ್ರಾಫ್ ಇದೆ ಅದನ್ನು ಕೂಡ ನೀವು ಪಾಸ್ ಮಾಡಿ ಆ ಪ್ಯಾರಾಗ್ರಾಫನ್ನು ಓದ್ಕೋಬೋದು. ಆ ಒಂದು ಪ್ಯಾರಾಗ್ರಾಫನ್ನು ನೀಟಾಗಿ ಒಂದು ಸಲ ಓದ್ಕೊಳ್ಳಿ. ಹಾಗೆ ಇದು ಕೂಡ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಪ್ಯಾರಾಗ್ರಾಫ್, ಒಂದು ದೊಡ್ಡ ಪ್ಯಾರಾಗ್ರಾಫನ್ನು ಸ್ವಲ್ಪ ದೊಡ್ಡದ ಕೊಟ್ಟಿದ್ದಾರೆ ಗಾಂಧೀಜಿಯವರ ತತ್ವಕ್ಕೆ ಸಂಬಂಧಪಟ್ಟಂತೆ. ಅದಕ್ಕೆ ಸಂಬಂಧಪಟ್ಟಂತೆ 4 ಪ್ರಶ್ನೆಗಳಿರ್ತವೆ, 97, 98, 99, 100ನೇ ಪ್ರಶ್ನೆಗಳು, ಅವುಗಳನ್ನ ನಾವೀಗ ನೋಡೋಣ. ಗಾಂಧೀಜಿಯವರ ಗುರಿ ಮತ್ತು ಸಾಧನಗಳ ಸಿದ್ಧಾಂತವು ಡ್ಯಾಶ್ ಸಿದ್ಧಾಂತದಂತೆ ಇಲ್ಲ ಅಂತಿದೆ. ಇಲ್ಲಿ ಗಾಂಧೀಜಿಯವರು ಗುರಿ ಮತ್ತು ಮಾರ್ಗ ಎರಡೂ ಕೂಡ ಒಳ್ಳೆಯದಾಗಿರಬೇಕು ಅಂತ ಹೇಳ್ತಾರೆ, ಆದರೆ ಇನ್ನೊಬ್ಬರು ಅವೆರಡೂ ಕೂಡ ಬೇರೆ ಬೇರೆ ಆಗಿರ್ಬೋದು ಅಂತ ಹೇಳ್ತಾರೆ. ಅದಕ್ಕೆ ಯಾರಿಗೆ ಹೊಂದಿಕೆ ಆಗೋದಿಲ್ಲ ಅಂತ ಅಂದಾಗ ಸರಿಯಾದಂಥ ಉತ್ತರ ಮೆಕ್ಯಾವೆಲಿ. ಅವರು ಗುರಿ ಮತ್ತು ಮಾರ್ಗಗಳು ಎರಡಕ್ಕೂ ಕೂಡ ವ್ಯತ್ಯಾಸವನ್ನು ಗುರುತಿಸಿಕೊಳ್ತಾರೆ ಅಲ್ವಾ. ಮಾರ್ಗ ಯಾವುದೇ ಆಗಿರ್ಬೋದು ಗುರಿಯನ್ನು ತಲುಪುವಂಥದ್ದು ಬಹಳ ಮುಖ್ಯ ಅಂತ ಹೇಳಿ, ಆದರೆ ಗಾಂಧೀಜಿಯವರು ಗುರಿ ಕೂಡ ಉತ್ತಮ ಆಗಿರಬೇಕು, ಮಾರ್ಗವೂ ಕೂಡ ಉತ್ತಮ ಆಗಿರಬೇಕು ಅಂತ ಹೇಳೋದ್ರಿಂದ ಇದು ಮೆಕ್ಯಾವೆಲಿ ಅವರಿಗೆ ಸಂಬಂಧಿಸಿದ ಸಿದ್ಧಾಂತ ಉತ್ತರ ಸರಿಯಾಗಿ ಮೆಕ್ಯಾವೆಲಿ. ಹಾಗೆ 98ನೇ ಪ್ರಶ್ನೆ, ಗಾಂಧೀಜಿಯವರು ಹೇಳಿದಂತೆ ಸಾಧನಗಳು ಮತ್ತು ಗುರಿಯ ನಡುವೆ ಡ್ಯಾಶ್ ಇರುವುದಿಲ್ಲ ಅಂತ ಇದೆ. ಸರಿಯಾದಂಥ ಉತ್ತರ ಪ್ರತ್ಯೇಕ ಗೋಡೆ ಇರುವುದಿಲ್ಲ, ಅವೆರಡು ಕೂಡ ಒಂದೇ ಆಗಿರ್ತವೆ, ಒಳ್ಳೆಯದಾಗಿರಬೇಕು ಅಂತ ಹೇಳುವಂಥದ್ದು ಆಪ್ಷನ್ ಸಿ ಸರಿಯಾದಂಥ ಉತ್ತರ. ಹಾಗೆ 99ನೇ ಪ್ರಶ್ನೆ, ಆತ್ಮಶಕ್ತಿಗೆ ಸಂಬಂಧಿಸಿದಂತೆ ಗಾಂಧೀಜಿಯವರು ಪ್ರೇರಣೆ ಪಡೆದಿದ್ದು ಡ್ಯಾಶ್ದಿಂದ ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಬಿ ಭಗವದ್ಗೀತೆ, ಭಗವದ್ಗೀತೆಯಿಂದ ಪ್ರೇರಣೆಯನ್ನು ಪಡೆದಿರ್ತಾರೆ. ಹಾಗೆ 100ನೇ ಪ್ರಶ್ನೆ, ಗಾಂಧೀಜಿಯವರು ಹೇಳಿರುವಂತೆ ಪ್ರತಿಯೊಬ್ಬರೂ ತಮ್ಮ ಕರ್ತವ್ಯವನ್ನು ಡ್ಯಾಶ್ಗಾಗಿ ನಿರ್ವಹಿಸಬೇಕು ಅಂತ ಇದೆ. ನೋಡಿ, ಇಲ್ಲಿ ಗಾಗಿ ಅಂತ ಇದೆ, ಅಲ್ಲಿ ನಾವು ಯಾಕೆ ಅಂತ ನಾವು ಅಂತಂದಾಗ ಲಾಭಕ್ಕಾಗಿ ಅಥವಾ ಪ್ರತಿಫಲ ಕರ್ತವ್ಯ ಹೆಸರು ಮತ್ತು ಕೀರ್ತಿಗಾಗಿ, ನೋಡಿ ಕೀರ್ತಿಗಾಗಿಯನ್ನು ನಾವು ಉತ್ತರ ಅಂತ ಕನ್ಫ್ಯೂಮ್ ಮಾಡ್ಕೊಳ್ಳೋ ಚಾನ್ಸ್ ಇರ್ತವೆ. ಆದರೆ ಸರಿಯಾದಂಥ ಉತ್ತರ ಯಾವುದು ಅಂತಂದರೆ ಕರ್ತವ್ಯಕ್ಕಾಗಿ ಅಂತ ಆಗಬೇಕಾಗಿತ್ತು ಅದು. ಹಾಗಾಗಿ ಸರಿಯಾದಂಥ ಉತ್ತರ ನಾವು ಗಾಂಧೀಜಿಯವರು ಹೇಳುವಂಥ ಪ್ರತಿಯೊಬ್ಬರು ತಮ್ಮ ಕರ್ತವ್ಯವನ್ನು ಕರ್ತವ್ಯಕ್ಕಾಗಿ ನಿರ್ವಹಿಸಬೇಕು ಅನ್ನೋ ಅಂಶವನ್ನು ಆ ಪ್ಯಾರಾಗ್ರಾಫ್ನಲ್ಲಿ ನಾವು ಗಮನಿಸಲಿಕ್ಕೆ ಸಾಧ್ಯ. ಹೆಸರು ಮತ್ತು ಕೀರ್ತಿಗಾಗಿ ಅಲ್ಲ, ಗಾಗಿ ಅಂತ ಬಂದಿರೋದ್ರಿಂದ ಕನ್ಫ್ಯೂಮ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಇಷ್ಟು ಅಂಶಗಳು ಬಹಳ ಮುಖ್ಯವಾದಂಥ ಒಂದು ಪ್ರಶ್ನೆಗಳು. ಹಾಗೆ ಮುಂದಿನ ಒಂದು ನಾನು ಒಂದು ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಒಂದು ಪ್ರಶ್ನೆ ಪತ್ರಿಕೆಗಳ ಜೊತೆಯಲ್ಲಿ ನಿಮ್ಮ ಜೊತೆಯಲ್ಲಿ ಬರ್ತೇನೆ. ಈ ಒಂದು ವಿಡಿಯೋ ನಿಮಗೆ ಉಪಯೋಗ ಆಗಿದ್ದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಶೇರ್ ಕೂಡ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡುವಂಥ ಮುಂದಿನ ಎಲ್ಲ ವಿಡಿಯೋಗಳು ನಿಮಗೆ ನೇರವಾಗಿ ಬರಲಿಕ್ಕೆ ಸಾಧ್ಯ ಆಗಬೇಕು ಅಂದರೆ ಪಕ್ಕದಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ. ಇದು ನಿಮಗೆ ಸ್ಲೆಟ್ ಬರೆಯುವಂಥವ್ರು ಅಥವಾ ನೆಟ್ ಎಕ್ಸಾಮನ್ನು ಬರೆಯುವಂಥವರಿಗೆ ಅನುಕೂಲ ಆಗ್ಬೋದು ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಈ ಒಂದು ವಿಡಿಯೋ ನೋಡೋಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.